इंस्पेक्टर। बाबा अक्का अक्का गई थी तू वर्मा पेंटिंग मात्र चेन्ना मारतीरा अंदे नाटकनू चेन्ना आड़तीरा ಏನು ಹೇಳ್ತಾ ಇದ್ದೀರಾ ನೀವೇ ನೀವೇ ನಿಮ್ಮ ಹೆಂಡತಿನ ಕೊಲೆ ಮಾಡಿರೋದು ನೋ ನೋ ನೆವರ್ ನಾನ್ ಕೊಲೆ ಮಾಡಿಲ್ಲ ಅಯ್ಯೋ ಇಲ್ಲ ಸರ್ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಮ್ಮ ಅವರನ್ನ ಕೊಲೆ ಮಾಡಿದ್ದು ಇವರೇ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಏ ರೂಪಾ ಏನು ಹೇಳ್ತಾ ಇದ್ದೀಯ ನೀನು ಮುಚ್ಚು ಬಾಯಿ ನಮ್ಮ ಭಾವ ತುಂಬಾ ಒಳ್ಳೆಯವರು ಸರ್ ನಮ್ಮ ಅಕ್ಕನ ತುಂಬಾ ಪ್ರೀತಿಸ್ತಾ ಇದ್ರು ಅಂತವರು ನಮ್ಮ ಅಕ್ಕನ ಕೊಲೆ ಮಾಡ್ತಾರಾ ಇಲ್ಲ ಸರ್ ಯು ಸುಳ್ಳು ಹೇಳ್ತಾಳೆ ಯು ಶಟ್ ಅಪ್ ನೀನು ಹೇಳಮ್ಮ ಸಾಯಿಬ್ರೆ ಅವರು ನಮ್ಮ ಅಮ್ಮ ಅವರು ಯಾವುದೋ ಫಂಕ್ಷನ್ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ರು ಕರ್ನಾಟಕ ಫೇಮಸ್ ಆರ್ಟಿಸ್ಟ್ ನಿನಗೆ ಬೋಲ್ಡ್ ಆಗಿ ಯಾಕೆ ಮದುವೆ ಆದ್ರು ಅಂತ ನಂಗೆ ಈಗ ಅರ್ಥ ಆಯ್ತು ಬಿಡೆ ಏನೇ ಅರ್ಥ ಆಗಿರೋದು ನಿನಗೆ ಇನ್ನೇನೆ ಮತ್ತೆ ನೀನ ಅಕ್ಕ ಆಗಿದ್ರು ಎಷ್ಟು ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ ಎಷ್ಟೇ ಆದ್ರೂ ನಮ್ ಭಾವ ಆರ್ಟಿಸ್ಟ್ ಅಲ್ವಾ ಅವ್ರ ಟೇಸ್ಟ್ ಸಖತ್ತಾಗಿರುತ್ತೆ ಬಿಡು ಸೌಮ್ಯ ನಿನಗೆ ನಿಮ್ಮ ಅಕ್ಕನ ಭಾವನ ಹೋಗ್ಲದ್ ಬಿಟ್ರೆ ಬೇರೆ ಏನೋ ಕೆಲ್ಸನೇ ಇಲ್ವಾ ಅದು ಅಕ್ಕ ಒಂದ್ ನಿಮಿಷ ಹಲೋ ಹಾಯ್ ಹೌ ಆರ್ ಯು ಯಜಮಾನ್ ರೇ ಬಿಸಿ ಬಿಸಿ ಯಾದ ಕಾಫಿ ಅಯ್ಯೋ ಪ್ರಿಯತಮ ಕರುಣೆಯ ತೋರೆಯ ಏ ರೂಪ ನಿಂಗೆ ಎಷ್ಟಲ್ಲ ಹೇಳಿದ್ದೇನೆ ಈ ತರ ಸರಿಗೆ ಜಾರಿಸ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಅವ್ರ ಮುಂದೆ ಓಡಾಡ್ಬೇಡ ಅಂತ ಇನ್ನೊಂದ್ಸಲ ನಿನ್ನ ಈ ತರ ನೋಡಿದ್ರೆ ಅಕ್ಕ ಅದಲ್ಲ ಅಕ್ಕ ಯಜಮಾನ್ರಿಗೆ ಕಾಫಿ ನನ್ನ ಅಕ್ಕನ ಹಾಗೆ ಅವ್ರನ್ನ ಯಾಕೆ ಬಾಯಿ ತುಂಬ ಅಣ್ಣ ಅಂತ ಕರೆಯಲ್ಲ ನೀನು ಅಯ್ಯೋ ತಪ್ಪಕ್ಕ ತಪ್ಪು ನೀವ್ ಅಕ್ಕ ಆದ್ಮೇಲೆ ಅವ್ರ ಅಣ್ಣ ಹೇಗಾಗ್ತಾರೆ ಬಾವ ತಾನೇ ಆಗ್ತಾರೆ ಹೋಗೆ ಒಳಗೆ ಏನ್ ಕೆಲ್ಸ ಇದೆ ನೋಡ್ಕೊ ಹೋಗೆ ಹೋಗೆ ಭಾವ ಅಂತೆ ಭಾವ ರೆಡಿ ರೀ ಹೆಂಡತಿ ರೀ ಅನ್ನೋದು ನಿಮ್ಗೆ ಕೇಳ್ಸಲ್ಲ ಆ ಕೆಲ್ಸದಳು ಯಜಮಾನ್ರ ಅನ್ನೋದು ನಿಮ್ಗೆ ಕೇಳ್ಸತ್ತೆ ಅಲ್ವಾ ಹಾಗೇನಿಲ್ಲ ಈ ಪೇಂಟಿಂಗ್ ಇವತ್ತು ಫಿನಿಶ್ ಮಾಡ್ಬೇಕಿತ್ತು ಇವತ್ತು ಪೇಂಟಿಂಗ್ ಮಾಡ್ಬೇಕಾ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಅರೇಂಜ್ ಮಾಡಿ ನಮ್ಗೋಸ್ಕರ ಕಾಯ್ತಿದ್ದಾರೆ ಬನ್ನಿ ಪಾರ್ಟಿನಾ ಯಾಕೆ ದಿಸ್ ಇಸ್ ಟೂ ಮಚ್ ರೀ ಯಾಕೆ ಅಂತ ಕೇಳ್ತಾ ಇದೀರಲ್ಲ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಮರ್ತ ಹೋಯ್ತಾ ಓ ಐ ಆಮ್ ಸಾರಿ
ಪೇಂಟಿಂಗ್ ಮಾಡ್ತಾ ಮಾಡ್ತಾ ಮರ್ತ್ಬಿಟ್ಟೆ. ಇಟ್ಸ್ ಓಕೆ, ಬೇಗ ರೆಡಿ ಆಗಿ, ಬೇಗ ಹೋಗಿ, ಬೇಗ ಬಂದ್ಬಿಡೋಣ. ಐ ಆಮ್ ಸಾರಿ ಪಾ, ಐ ಕಾಂಟ್ ಕಮ್. ರೀ ಪ್ಲೀಸ್ ರೀ, ನನ್ನ ಫ್ರೆಂಡ್ಸ್ ಎಲ್ಲ ಸರಿ ನಮಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ನಾವು ಹೋಗದೆ ಹೋದ್ರೆ ಚೆನ್ನಾಗಿರಲ್ಲ. ನೋಡಿ ಬನ್ನಿ ಹೋಗೋಣ. ದಯವಿಟ್ಟು ಅರ್ಥ ಮಾಡ್ಕೋ ಸುಮಿ, ನಾನು ಇವತ್ತು ಈ ಪೇಂಟಿಂಗ್ ಮುಗಿಸ್ಲೇಬೇಕು. ಒಂದ್ ಕೆಲಸ ಮಾಡು, ನೀನ್ ಹೋಗಿ, ನಾನು ಆಮೇಲೆ ಬಂದ್ ಜಾಯ್ನ್ ಆಗ್ತೀನಿ. ಏನ್ರಿ ಹೇಳ್ತಾ ಇದೀರಾ ನೀವು? ಇದು ನಮ್ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ, ನಾನು ಒಬ್ಳೆ ಹೇಗ್ ಹೋಗ್ಲಿ? ನೋಡಿ ನೀವು ನನ್ನ ಜೊತೆ ಬರ್ತಾ ಇದೀರಾ ಅಷ್ಟೇ. ಸುಮಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀವು ಬರ್ತಾ ಇದ್ದೀರಾ? ನೋ ಸಾರಿ, ಐ ಆಮ್ ನಾಟ್ ಕಮಿಂಗ್, ಲಿವ್ ಮೀ ಅಲೋನ್. ಇವತ್ತು ಒಂದಿನ, ಇವತ್ತು ಒಂದಿನ ನಿಮ್ಮ ಪೇಂಟಿಂಗ್ ಇಂದ ನಾನು ದಿನ ಒಂಟಿ ಆಗೋಗಿದ್ದೀನಿ. ಆದ್ರೆ ಇವತ್ತು ನಾವ್ ಮದ್ವೆ ಆಗಿದ್ದೀನ, ನಾನು ಇವತ್ತು ಒಂಟಿ ಆಗಿರೋದಕ್ಕೆ ಇಷ್ಟಪಡಲ್ಲ ರೀ. ನೀವು ನನ್ನ ಜೊತೆ ಬರ್ತಾ ಇದ್ದೀರಾ, ಬರ್ಲೇಬೇಕು ಅಷ್ಟೇ. ಹೇ ಸುಮಾ, ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನು ಇವತ್ತು ಈ ಪೇಂಟಿಂಗ್ ಕಂಪ್ಲೀಟ್ ಮಾಡ್ಲೇಬೇಕು, ಫೋರ್ಸ್ ಮಾಡಬೇಡ. ಏನು ನನ್ನ ಭಾವನೆಗಳು ನಿಮಗೆ ತಮಾಷೆ ಅನಿಸ್ತಿದೆ ಅಲ್ವಾ? ನಿಮ್ ಮುಂದೆ ನಿಂತಿರೋ ಜೀವಂತವಾಗಿರೋ ಸೌಂದರ್ಯನ ಬಿಟ್ಟು ಆ ನಿರ್ಜೀವ ಬೋರ್ಡ್ ಮೇಲೆ ಪೇಂಟ್ ಹೊಡ್ಕೊಂಡು ನಿಂತಿದ್ದೀರಲ್ಲ, ಸುಮ್ನೆ ನನ್ನ ಕೋಪ ಬರ್ಸ್ಬೇಡಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಪೇಂಟಿಂಗ್ ಅನ್ನೋದು ಒಂದು ಅದ್ಭುತವಾದ ಕಲೆ, ಅದ್ ನಿನಗೇನ್ ಗೊತ್ತು? ಅದು ನನ್ನ ತಪಸ್ಸು, ಅದನ್ನ ಅಷ್ಟು ಕೀಳಾಗಿ ನೋಡ್ಬೇಡ. ಯಾಕೆ ನೋಡ್ಬಾರ್ದು? ನೋಡ್ತೇನೆ, ಕೀಳಾಗಿ ನೋಡ್ತೇನೆ, ಇನ್ನು ಕೀಳಾಗಿ ಮಾತಾಡ್ತೇನೆ. ಈ ದರಿದ್ರ ಪೇಂಟಿಂಗ್ ಇಂದ ನನ್ನ ಸುಖ ಸಂತೋಷ ಎಲ್ಲ ಹಾಳಾಯ್ತು. ಸುಮಾ ಮೈಂಡ್ ಯೋರ್ ಟಂಗ್. ಇಲ್ಲ ನೋಡಿ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಈ ಮನೇಲಿ ನಾನಿರ್ಬೇಕು, ಇಲ್ಲ ನಿಮ್ ಈ ಪೇಂಟಿಂಗ್ ಇರ್ಬೇಕು. ಸುಮಾ ಏನ್ ಮಾಡ್ತಾ ಇದೀಯ ನೀನು? ನೋಡು, ನೀ ನನ್ನ ಕನಸುಗಳ ಜೊತೆ ಆಟ ಆಡ್ಬೇಡ. ನೀವು ಅಷ್ಟೇ, ನನ್ನ ಭಾವನೆಗಳ ಜೊತೆ ಆಟ ಆಡ್ಬೇಡಿ. ನಿನ್ನ ಆಟ ಅಲ್ಲ, ಅಡಿಗೆ ಮನೆ ಇಟ್ಕೋ, ಹೋಗು. ಹೌದು, ನೀವು ನನ್ನ ಅಡಿಗೆ ಮನೆಗೆ ಸೀಮಿತ ಮಾಡ್ಬಿಟ್ರಿ. ಒಂದಿನಾದ್ರೂ ನಿನಗೆ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸಿದ್ರ ನೀವು? ಕನ್ಸಂತೆ ಕನ್ಸು, ಈ ನಿಮ್ ಕನ್ಸ್ ಏನ್ ಮಾಡ್ತೀನಿ ನೋಡಿ? ಕೊಂದಾಕ್ಬಿಡ್ತೀನಿ, ನನ್ನ ಪೇಂಟಿಂಗ್ ಮುಟ್ಟಿದ್ರೆ ನಿನ್ನ ಸಿಗಾಕ್ಬಿಡ್ತೀನಿ. ಸಿಗಾಕ್ತೀರಾ? ಸಿಗ್ದಾಕಿ, ಈ ಹಾಳದ ಪೇಂಟಿಂಗ್ ಇದ್ರೆ ತಾನೇ ನಿಮ್ಮನ್ನ ಸಿಗ್ದಾಕೋದು. ಇದೇ ಸರ್ ನಡೆದಿದ್ದು, ಕೊಲೆ ಮಾಡಿದ್ದು ಇವ್ರೇ. ಸುಳ್ಳು ಸರ್, ಸುಳ್ಳು, ಇವ್ಳು ಹೇಳ್ತಿರೋದು ಎಲ್ಲ ಸುಳ್ಳು. ನಮ್ಮ ಭಾವ ತುಂಬಾ ಒಳ್ಳೆಯವರು ಸರ್, ಇವಳೆ ಸರ್ ನಮ್ಮ ಭಾವನ ಜೊತೆ ಅಸಭ್ಯವಾಗಿ ನಡ್ಕೋತಾ ಇದ್ಲು. ನಮ್ಮ ಅಕ್ಕ ಎಷ್ಟೋ ಸರಿ ಈ ರೀತಿ ಎಲ್ಲ ನಡ್ಕೊಬೇಡ ಅಂತ ಬೈತಾನೆ ಇದ್ಲು. ಸರ್ ಇವಳು ಮಾತ್ರ ದಯವಿಟ್ಟು ನಂಬೇಡಿ ಸರ್. ನನಗೆ ಯಾಕೋ ಇವಳ ಮೇಲೆ ಅನುಮಾನ ಸರ್, ನಮ್ಮ ಅಕ್ಕನ ಮೇಲಿರೋ ಕೋಪಕ್ಕೆ. ಇವಳೇ ಮಕ್ಕನ ಕೊಲೆ ಮಾಡಿರ್ಲಿಲ್ಲ ಸರ್. ಇಲ್ಲ ಸಾಹೇಬ್ರೆ, ನಾನು ಕೊಲೆ ಮಾಡ್ಲಿಲ್ಲ, ಇವರೇ ಕೊಲೆ ಮಾಡುದು. ನನ್ನ ಕಣ್ಣಾನೆ ನೋಡಿದ್ದೀನಿ. ಕಷ್ಟ ಅಂತ ಕೆಲಸ ಕೊಟ್ರೆ ನನ್ನೇ ಕೊಲೆಗಾರ ಅಂತ್ಯ. ನಾನು ಕೊಲೆಗಾರ, ನಾನು ಕೊಟ್ಟೆ, ನಾನೇ ಕೊಂದಿದ್ದು. Thank you.
ಕಮಿನ್ ಸರ್. ಓ ಬನ್ನಿ ಬನ್ನಿ. ವೆಲ್ಕಮ್ ಅವಿನಾಶ್. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಮಹೇಶ್. ಹಲೋ ಹಲೋ ಪ್ಲೀಸ್. ಎಸ್ ಸರ್. ಕೇಸ್ ಫೈಲ್ ರೆಡಿಯಾಗಿದೆ. ಈ ಕೇಸ್ನಲ್ಲಿರೋ ಅಮರನಾಥ್ ವರ್ಮಾ ಒಬ್ಬ ಲಾ ಗ್ರಾಜ್ಯುಯೇಟ್ ಅಂಡ್ ಆಲ್ಸೋ ಎ ವೆರಿ ಗುಡ್ ಆರ್ಟಿಸ್ಟ್. ಆದ್ರೀಗ ತನ್ನ ಹೆಂಡತಿ ಕೊಲೆ ಆರೋಪದಲ್ಲಿದ್ದಾನೆ. ಆರೋಪಿ ಹೆಂಡತಿ ತಂಗಿ ಹೇಳೋ ಪ್ರಕಾರ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಬಹಳ ಸಂತೋಷವಾಗಿದ್ರು ಅಂತ. ಆದ್ರೆ ಮನೆ ಕೆಲಸದವಳು ಹೇಳೋ ಪ್ರಕಾರ ಅವರಿಬ್ರು ಯಾವಾಗ್ಲೂ ಜಗಳ ಆಡ್ತಾ ಇದ್ರು ಅಂತ. ಬಟ್ ಒಂದ್ ಕನ್ಫ್ಯೂಷನ್ ಏನಂದ್ರೆ ಈ ಅಮರನಾಥ್ ವರ್ಮಾ ಅಬ್ನಾರ್ಮಲ್ ಆಗಿದ್ದಾನೆ, ಮೆಂಟಲಿ ಡಿಪ್ರೆಸ್ಡ್. ನೌ ಹಿ ಈಸ್ ಇನ್ ದ ಹಾಸ್ಪಿಟಲ್. ಮಿಸ್ಟರ್ ಮಹೇಶ್ ಸರ್, ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಎನ್ಕ್ವೈರಿ ಮಾಡಿ ರಿಪೋರ್ಟ್ ತಗೊಂಡಿದ್ದೀರಾ? ಎಸ್ ಸರ್. ಈಗ ಮಿಸ್ಟರ್ ಅಮರನಾಥ್ ವರ್ಮಾ ಅವರ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಯಾರು? ಡಾಕ್ಟರ್ ಸುರೇಶ್. ಡಾಕ್ಟರ್ ಸುರೇಶ್. ಹಲೋ ಡಾಕ್ಟರ್. ಹಲೋ ಇನ್ಸ್ಪೆಕ್ಟರ್. ಹೀಸ್ ಮಿಸ್ಟರ್ ಅವಿನಾಶ್, ಅಮರನಾಥ್ ವರ್ಮಾ ಕೇಸ್ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿರೋ ಸ್ಪೆಷಲ್ ಆಫೀಸರ್. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಸರ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಡಾಕ್ಟರ್, ಈ ಅಮರನಾಥ್ ವರ್ಮಾ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಏನ್ ಹೇಳುತ್ತೆ? ಈಗಲೂ ಏನ್ ಹೇಳಕ್ ಆಗಲ್ಲ ಸರ್. ನಮ್ ಇನಿಷಿಯಲ್ ಅಬ್ಸರ್ವೇಷನ್ ಪ್ರಕಾರ ಅವರಿಗಾಗಿರೋ ಶಾಕ್ ನಿಂದ ಡಿಪ್ರೆಸ್ ಆಗಿ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ಅವರಿಗೆ ತಲೆ ಕೆಟ್ಟಿರೋ ಸಾಧ್ಯತೆ ಇದೆ ಅನ್ಸುತ್ತಾ? ನೋ ಸರ್, MRI ರಿಪೋರ್ಟ್ ಬರೋವರೆಗೂ ಏನು ಹೇಳಕ್ ಆಗಲ್ಲ. ಅಂದ್ರೆ ನೀವ್ ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ತಾನೇ ಕೊಲೆ ಮಾಡಿ ತಾನೇ ಶಾಕ್ ಆಗ್ಬೋದಾ? ನೋಡಿ ಸರ್, ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದಾಗ ಅವನ ಮನಸ್ಥಿತಿ ನಾರ್ಮಲ್ ಆಗಿರುತ್ತೆ. ಅದೇ ವ್ಯಕ್ತಿ ಕೋಪದಲ್ಲಿ ಕೊಲೆ ಮಾಡಿದಾಗ ಇರೋ ಮನಸ್ಥಿತಿ ಆಮೇಲೆ ಇರೋದಿಲ್ಲ. ಆ ಟೈಮಲ್ಲಿ ಅವನ್ ಮಾಡಿದ ಕೊಲೆಯಿಂದ ಅವನಿಗೆ ಶಾಕ್ ಆಗ್ಬಹುದು. ಎಕ್ಸ್ಕ್ಯೂಸ್ ಮಿ ಸರ್, ಎಮರ್ಜೆನ್ಸಿ ಕಾಲ್ ಪ್ಲೀಸ್. ಅವರಲ್ಲಿಗೆ ಬಂದ್ಮೇಲೆ ಅವ್ರ ಬಿಹೇವಿಯರ್ನಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ? ಎಸ್ ಸರ್, ಯಾವಾಗ್ಲೂ ಮೌನವಾಗಿರ್ತಾರೆ, ಒಂದೇ ಕಡೆ ನೋಡಿದ್ದನ್ನೇ ನೋಡ್ತಾ ಇರ್ತಾರೆ. ಐ ಸಿ. ಕ್ಯಾನ್ ಐ ಮೀಟ್ ಹಿಮ್? ಶೂರ್. ಯುವರ್ ಆನರ್, ಆಪಾದಿತ ವರ್ಮಾ ಕ್ಷಣಕ್ಕೊಂದು ಮಾತುಗಳಿಂದ ನಮ್ಮ ವಿಚಾರಣೆಯ ಹಾದಿ ತಪ್ಪಿಸೋ ಯತ್ನ ಮಾಡ್ತಾ ಇದ್ದಾರೆ. ಆಪಾದಿತನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರುವುದನ್ನು ಕಂಡ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ಪ್ರಕಾರ ಆಪಾದಿತನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಕೋರ್ತಾ ಇದ್ದೇನೆ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ನನ್ನ ಹೆಂಡತಿನ ಕೊಲೆ ಮಾಡಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ, ನನ್ನ ಮಾತನ್ನು ನಂಬಿ. ನೋ ಯುವರ್ ಆನರ್, ವರ್ಮಾ ಹೇಳ್ತಾ ಇರೋ ಸುಳ್ಳು. ಇವ್ರ ಪೇಂಟಿಂಗ್ನ ಇವ್ರ ಹೆಂಡತಿ ಹಾಳು ಮಾಡಿದ್ರು ಅನ್ನೋ ಕೋಪಕ್ಕೆ ಇವ್ರ ಹೆಂಡತಿನ ಇವರೇ ಕೊಲೆ ಮಾಡಿದ್ದಾರೆ. ಹೌದು ಹೌದು, ನಾನೇ ನನ್ನ ಹೆಂಡತಿನ ಕೊಲೆ ಮಾಡಿದೆ. ಅವಳು ನನ್ನ ಕನಸನ್ನು ಕೊಂದ್ಲು, ನಾನು ಅವಳನ್ನು ಕೊಲೆ ಮಾಡಿಬಿಟ್ಟೆ. ನಾನೇ ಮಾಡಿದ್ದು. ಆಪಾದಿತನ ಮನಸ್ಸಿಗೆ ತೀವ್ರವಾದ ಆಘಾತವಾಗಿದ್ದು ಆತನ ಮನಸ್ಥಿತಿ ಸಹಜವಾಗಿಲ್ಲದ ಕಾರಣ ಆಪಾದಿತನನ್ನು ಮನೋರೋಗ ಚಿಕಿತ್ಸೆಗೆ ಒಳಪಡಿಸಬೇಕಾಗಿರುವುದರಿಂದ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹಲೋ ಮಿಸ್ಟರ್ ವರ್ಮಾ, ಹೇಗಿದ್ದೀರಾ? ಊಟ ಮಾಡಿದ್ರಾ? ನೀವು ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸ್ತೀರಂತೆ, ಹೌದಾ? ಸಿನಡಿದೆಯಾ? ಶೋರ್. ಥ್ಯಾಂಕ್ ಯು. ಈಗ ಹೇಳಿ, ನಿಮ್ಮನ್ನ ಯಾಕೆ ಇಟ್ಟಿದ್ದಾರೆ ಅಂತ. ನೀವು ಕೇಳೋದು ಏನೇ ಇದ್ರು ಸ್ಟ್ರೇಟ್ ಆಗಿ ಕೇಳಿ, ನಾನು ಸ್ಟ್ರೇಟ್ ಆಗಿ ಉತ್ತರ ಕೊಡ್ತೀನಿ. ಗೊತ್ತಿಲ್ಲ. ಓಕೆ, ಸ್ಟ್ರೇಟ್ ಆಗಿ ಕೇಳ್ತೀನಿ. ನೀವು ನಿಮ್ಮ ಹೆಂಡತಿನ ಕೊಲೆ ಮಾಡಿದ್ದೀರಾ? ಮಾತಾಡಿ ಮಿಸ್ಟರ್ ವರ್ಮಾ.
ಪ್ಲೀಸ್ ಮಾತಾಡಿ ಮಿಸ್ಟರ್ ವರ್ಮಾ. ನೋಡಿ, ಆಫೀಸರ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಹುಚ್ಚ ಅನ್ಕೋತಾರೆ. ಇವ್ರು ನನ್ನ ಕೊಲೆಗಾರ ಅಂತಾರೆ, ನೀವು ನನ್ನ ಹುಚ್ಚ ಅಂತೀರಾ. ಇವ್ರ ಟ್ಯಾಲೆಂಟ್ ಇಂದ ನಾನು ಕೊಲೆಗಾರ ಅಂತ ಪ್ರೂವ್ ಆದ್ರೆ ಜೈಲಲ್ಲಿ ಕುಳಿಬೇಕು, ಇಲ್ಲ ನಿಮ್ ಟ್ಯಾಲೆಂಟ್ ಇಂದ ನಾನು ಹುಚ್ಚ ಅಂತ ಕನ್ಫರ್ಮ್ ಆದ್ರೆ ಈ ಹಾಸ್ಪಿಟಲಲ್ಲೇ ಕುಳಿಬೇಕು. ನಿಮ್ ಇಬ್ರಲ್ಲಿ ಯಾರು ಗೆದ್ರು ನಾನ್ ಸತ್ತಾಗೆ. ನಾನು ಯಾವ ಕೊಲೆನೂ ಮಾಡಿಲ್ಲ, ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ, ನಾನು ಯಾವ ತಪ್ಪು ಮಾಡಿಲ್ಲ. ಎಲ್ಲಾದ್ರೂ ಹೋಗಿ ಬದುಕೋತೀನಿ, ಬಿಟ್ಬಿಡಿ. ನೋ ಮೈ ಡಿಯರ್, ನಿಮ್ಮನ್ನ ಹಾಗೆಲ್ಲ ಬಿಡೋಕ್ಕಾಗಲ್ಲ. ನಿಮ್ಗಿರೋದು ಎರಡೇ ಆಪ್ಷನ್, ಒಂದು ನೀವು ಕೊಲೆಗಾರ ಆಗಿರ್ಬೇಕು, ಇಲ್ಲ ಹುಚ್ಚ ಆಗಿರ್ಬೇಕು. ಚಾಯ್ಸ್ ಈಸ್ ಯುವರ್ಸ್. ಎರಡು ನಂಗೆ ಯಾವುದು ಬೇಡ, ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, 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 ನಾನು ಬಿಟ್ಬಿಡಿ ಹೋಗ್ತೀನಿ. ನೀವು ಮತ್ತೆ ಅವರ ಮಾತನ್ನ ಸರಿಯಾಗಿ ಕೇಳ್ತಾ ಇಲ್ಲ, ಅವ್ರು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ನಾನು ಕೊಲೆಗಾರನೂ ಅಲ್ಲ, ಹುಚ್ಚನೂ ಅಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಕೊಲೆಗಾರ ಹುಚ್ಚನ ಪಟ್ಟ ಕಟ್ತಾ ಇದೀರಾ? ನೀವು ಈ ರೀತಿ ಎಕ್ಸೈಟ್ ಆಗ್ಬೇಡಿ ಮಿಸ್ಟರ್ ವರ್ಮಾ, ನಿಮ್ ಮನಸ್ಥಿತಿ ಸರಿ ಇಲ್ಲ, ನಿಮಗೆ ರೆಸ್ಟ್ ಬೇಕು. From the control room, railway stations and also bus stops. ಎಲ್ಲ ಕಡೆ ಹುಡುಕಿ, ಯಾವುದೇ ಕಾರಣಕ್ಕೂ ಅವ್ನು ಬೆಂಗಳೂರು ಬಿಟ್ಟು ಹೋಗಬಾರ್ದು. ಅವನು ಬುದ್ಧಿವಂತ ಮಾತ್ರ ಅಲ್ಲ, ಶಕ್ತಿವಂತ ಕೂಡ. ಇದು ಒನ್ ಥಿಂಗ್, ಎಲ್ಲ ಪೇಪರ್ಸ್ಗೂ ಟಿವಿ ಮೀಡಿಯಾಸ್ಗೂ ಇನ್ಫಾರ್ಮೇಶನ್ ಕೊಡಿ ವಿತ್ ಫೋಟೋಸ್, ರೈಟ್? ಎಸ್ ಸರ್. ಅವನ ಮನಸ್ಥಿತಿ ಸರಿ ಇಲ್ಲ, ಅವನ ಹತ್ರ ಗನ್ ಬೇರೆ ಇದೆ, ಯಾವ ಕ್ಷಣದಲ್ಲಿ ಯಾರನ್ನ ಬೇಕಾದ್ರೂ ಕೊಲ್ಬಹುದು. ಬೆಂಗಳೂರು ಕನೆಕ್ಟ್ ಆಗೋ ಎಲ್ಲ ರೋಡ್ಸ್ಗೂ ಪೊಲೀಸ್ ಹಾಕಿ. ಎಸ್ ಸರ್. ಅವನ ಫೋಟೋಸ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ. ಓಕೆ ಓಕೆ ಸರ್. And deputy the police even to the airport. Okay, sir. Good. Hey,
ಇದೊಂದು ವಿಶೇಷ ಪ್ರಕಟಣೆ ಸಾರ್ವಜನಿಕರ ಗಮನಕ್ಕೆ. ಈ ಭಾವಚಿತ್ರದಲ್ಲಿರುವ ಅಮರನಾಥ್ ವರ್ಮಾ ಕರ್ನಾಟಕದ ಸುಪ್ರಸಿದ್ಧ ಕಲಾವಿದ. ಇವರು ತಮ್ಮ ಪತ್ನಿಯನ್ನು ಕೊಂದ ಆರೋಪಿ. ಈಗ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿರುತ್ತಾರೆ. ಈ ಅಮರನಾಥ್ ವರ್ಮಾ ಕಾನೂನು ಪದವೀಧರರಾಗಿರುತ್ತಾರೆ. ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿರುತ್ತಾರೆ. ಇವರನ್ನು ಕಂಡ ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಬೇಕಾಗಿ ಪೊಲೀಸ್ ಆಯುಕ್ತರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಆರೋಪಿಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕಲ್ಲಿ ಕೂಡಲೇ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯವನ್ನು ತಿಳಿಸಬೇಕಾಗಿ ನಮ್ಮ ವಾಹಿನಿಯ ಮೂಲಕ ಸಾರ್ವಜನಿಕರಲ್ಲಿ ಮನವಿ. ನೀವು ಆ ಟಿವಿನಲ್ಲಿ? ಹೌದು, ನಾನೇ ಆ ಟಿವಿಯಲ್ಲಿ. ನಾನೇನು ಮಾಡ್ಬಿಡಿ, ನಾನೇನು ಮಾಡ್ಬಿಡಿ, ಪ್ಲೀಸ್. ನಾನೇನು ಮಾಡ್ಬೇಡಿ, ನಾನೇನು ತಪ್ಪು ಮಾಡಿಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನಿದನ್ನೇ ಹೇಳಿದ್ದು, ಆದ್ರೆ ಯಾರು ನನ್ನ ಮಾತು ಕೇಳಲಿಲ್ಲ. ನಾನಕ್ಕೆ ನಿನ್ ಮಾತು ಕೇಳ್ಬೇಕು? ಯಾರಾದ್ರೂ ಇದೀರಾ ಮನೆಯಲ್ಲಿ? ಯಾರಿದ್ದಾರೆ? ನಾನು, ನನ್ನ ಗಂಡ, ಇಬ್ರೆ. ಕೂಗು, ನಿನ್ ಗಂಡನ್ ಕೂಗು. ಯಾರು ಬರಲಿಲ್ಲ ಅಂತ ಹೇಳಿದ್ನಲ್ಲ. ನಮಸ್ಕಾರ ಸೌಮ್ಯ ಅವ್ರಿಗೆ. ನಮಸ್ಕಾರ. ನೀವೊಬ್ಬರೇ ಇದ್ದಾರೆ ಈ ಮನೆಯಲ್ಲಿ, ಭಯ ಆಗಲ್ವಾ ಸರ್? ನೀವು? ಓಹ್, ಐ ಆಮ್ ಸಾರಿ. ನಿಮ್ಮ ಅಕ್ಕನ ಕೊಲೆ ಇನ್ವೆಸ್ಟಿಗೇಷನ್ಗೆ ಬಂದಿರೋ ಸ್ಪೆಷಲ್ ಆಫೀಸರ್ ಅವಿನಾಶ್. ಸರ್, ನಮ್ಮ ಭಾವ ತುಂಬಾ ಒಳ್ಳೆಯವರು, ಅವ್ರು ಸಿಕ್ಕಿದ್ರ ಸರ್? ಓ ಭೇಷ್, ಭಾವ ನಿಮ್ಮ ಅಕ್ಕನೇ ಕೊಂದಿದ್ರು, ಭಾವನ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಅವ್ರು ನಿಮ್ಮನ್ನು ಕೊಲೆ ಮಾಡಬಹುದು, ಹುಷಾರಾಗಿರಿ. ಇಲ್ಲ ಸರ್, ನಮ್ಮ ಭಾವ ಅಂತವ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು, ಅವ್ರು ನಮ್ಮಕ್ಕನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಓಕೆ, ಕೊಲೆ ನಡೆಯುವ ಸಮಯದಲ್ಲಿ ನೀವೆಲ್ಲಿದ್ರಿ? ಅವಾಗ ನಮ್ಮಕ್ಕನ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿಗೆ ನಾವಿಬ್ರು ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ನನಗೊಂದು ಫೋನ್ ಬಂತು. ನಮ್ಮಕ್ಕಂಗೆ ಹೇಳಿ ನನ್ನ ಫೋನ್ ಅಟೆಂಡ್ ಮಾಡಿ ಬರೋಷ್ಟರಲ್ಲಿ ನಮ್ಮಕ್ಕನ ಕೊಲೆ ಆಗೋಗಿತ್ತು. ಸೌಮ್ಯ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಕೊಲೆ ನಡೆದ ಜಾಗ ತೋರಿಸ್ತೀರಾ? ಬನ್ನಿ. ಇಲ್ಲ ಸರ್. ಸೌಮ್ಯ ಅವರೇ, ಈ ಮನೆಯಲ್ಲಿ ಒಬ್ಬಳು ಕೆಲಸವಳಿರ್ಬೇಕಲ್ವಾ? ಹೌದು ಸರ್, ರೂಪಾ ಅಂತ. ಅವಳಿಂದಾನೇ ಸರ್ ನಮ್ಮ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಈ ಘಟನೆ ಆದ್ಮೇಲೆ ಅವಳು ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ನನಗೆ ಯಾಕೋ ಅವಳ ಮೇಲೆ ಅನುಮಾನ ಸರ್. ಐ ಸಿ. ನೋಡಿ, ಕೇಸ್ ಮುಗಿಯೋವರೆಗೂ ನಾವು ಹೇಳಿದಾಗಲೆಲ್ಲ ಬರಬೇಕಾಗತ್ತೆ. ವಿ ನೀಡ್ ಯುವರ್ ಕೋಆಪರೇಷನ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಅದಕ್ಕೆ ಹೇಳಿದ್ದು, ಅದಕ್ಕೆ ನೀನ್ ನಂಬಕ್ಕಾಗಲ್ಲ ಅಂತ ಹೇಳಿದ್ದು. ನನ್ನ ಹತ್ರನೇ ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ಒಂದೇ ಬುಲೆಟ್ ನಿನ್ನ ಕತೆ ಅಷ್ಟೇ. ಸಾಯಿಸ್ಬಿಡಿ, ನೀವ್ ಹೇಳ್ದಾಗ
ಮಗನಿಗೆ ಕೇಳ್ತೀನಿ. ಬೈಕಡ ಬೈಕಡ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ. ಆ ಕಡೆ ಈ ಕಡೆ ಅಲ್ಲಾಡ್ಬೇಡ. ಬಟ್ಟೆ ತಗೊಂಬ ಅಂತ ಕಳಿಸ್ರೆ ಫೋನ್ ಮಾಡ್ತಾರೆ ಫೋನ್. ನೀನ್ ನೋಡಿದ್ರೆ ಹೆಂಗಾಗಿ ಬ್ಯೂಟಿಫುಲ್ ಆಗಿದ್ಯಾ, ನೀನು ಗಂಡನ್ ಟೇಸ್ಟ್ ನೋಡಿದ್ರೆ ಡಬ್ಬಾ ತರ ಇದೆ. ಎಲ್ಲ ಹಳೆಯ ಟೇಸ್ಟ್ ಸದ್ಯ ಯಾವ್ದೋ ಒಂದು ಸಿಕ್ತು. ಯಾಕೆ ಯಾಕೆ ಹಾಕಿ ನೋಡ್ತಾ ಇದ್ದೀಯಾ? ನನ್ನ ಇಲ್ಲಿಂದ ಹೊರ ಕಳ್ಸೋದು ಹೇಗೆ ಅಂತಾನ, ಅಥವಾ ಪೊಲೀಸ್ಗೆ ಹೇಗೆ ಇನ್ಫಾರ್ಮ್ ಮಾಡೋದು ಅಂತಾನ ಹೇಳು ಹೇಳು. ಎರಡಕ್ಕೂ ಅಲ್ಲ. ಚಿಚಿ ಇದೇನಿದು, ನನ್ನ ಮುಂದೆನೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಲ್ಲ, ರೂಮ್ ಒಳಗೆ ಹೋಗಿ ಮಾಡಿ. ನಾನು ರೂಮ್ ಒಳಗೆ ಹೋದ್ರೆ ನೀನು? ನಾನು ಇಲ್ಲೇ ಇರ್ತೀನಿ. ಬೇಡ ಇಲ್ಲಿ ಬೇಡ, ಇಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಕೂತ್ಕೋ. ನೀನು ಇಲ್ಲೇ ಇದೆ ತಾನೆ? ಸರಿ ಇಲ್ಲೇ ಇಲ್ಲೇ. ನೀನೇನಾದ್ರೂ ಮಾತಾಡು ಮಾತಾಡು. ಏನ್ ಮಾತಾಡ್ಬೇಕು? ಏನಾದ್ರೂ ಮಾತಾಡು. ನಿನ್ ಮನೆ ಬಗ್ಗೆ, ನಿನ್ ಗಂಡನ ಬಗ್ಗೆ ನೀನ್ ಮಾತಾಡೋದು ನನ್ ಕಿವಿಗೆ ಬೀಳ್ತಾ ಇರ್ಬೇಕಷ್ಟೇ. ಮಾತಾಡು ಮಾತಾಡು. ಸುಮ್ ಸುಮ್ನೆ ಮಾತಾಡ್ತಾ ಇರೋಕೆ ನನಗೆ ನಿನ್ ತರ ಹುಚ್ಚ ಹಿಡಿದ್ಯಾ? ಹೇಳ್ದಷ್ಟು ಮಾಡು, ಇಲ್ಲ ಅಂದ್ರೆ ಒಂದೇ ಗುಂಡು. ನೀವ್ ಯಾಕೆ ಮನೆಗೆ ಬಂದ್ರಿ? ನೀವು ಎಷ್ಟೊತ್ತು ಇಲ್ಲೇ ಇರ್ತೀರ? ಹಾಗೆ ಮಾತಾಡು ಮಾತಾಡು. ನನಗೆ ಯಾಕೆ ತೊಂದ್ರೆ ಕೊಡ್ತಾ ಇದ್ದೀರಾ? ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಮಾತಾಡು ಮಾತಾಡು. ಇನ್ನು ಇಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪ್ಲೀಸ್ ದಯವಿಟ್ಟು ಮನೆ ಬಿಟ್ಟು ಹೊರಟೋಗಿ. ಪ್ಲೀಸ್ ಹೊರಟೋಗಿ ಪ್ಲೀಸ್. ಏಯ್ ಯಾಕೆ ನಿಲ್ಸ್ಬಿಟ್ಟೆ? ಮಾತಾಡು ಮಾತಾಡು. ಹಲೋ ಪೊಲೀಸ್ ಸ್ಟೇಷನ್. ಹಲೋ ಹಲೋ ಹೇಳಿ. ಹಲೋ ಹೇಳಿ ಸರ್. ಅದು ಹೇಳಿ ಹೇಳಿ ಅದು. ಹಲೋ ನೀನ್ ಯಾರಿಗೂ ಫೋನ್ ಮಾಡಬಾರ್ದು ಅಂತ ಮೊಬೈಲ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ರೆ ನೀನ್ ಲ್ಯಾಂಡ್ ಲೈನ್ ಇದ ಈ ಲ್ಯಾಂಡ್ ಲೈನ್ ಇದ್ದಾನೆ. ಅಯ್ಯೋ ಅದನ್ನ ಹೊಡೆದಾಕ್ಬಿಡಿ ಪ್ಲೀಸ್. ನಮ್ ಯಜಮಾನರು ಫೋನ್ ಮಾಡಿ ಮಾತಾಡ್ದಿರೋ ಹಾಗೆ ನಮ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿದಿರ. ಏನಾದ್ರೂ ಅವ್ರು ಲ್ಯಾಂಡ್ ಲೈನ್ ಟ್ರೈ ಮಾಡಿ ಅಲ್ಲೂ ಸಿಗ್ಲಿಲ್ಲ ಆದ್ರೆ ಅವ್ರು ಖಂಡಿತ ಡೌಟ್ ಬಂದು ಪೊಲೀಸ್ಗೆ ಫೋನ್ ಮಾಡೋ ಚಾನ್ಸಸ್ ಇರುತ್ತೆ. ಪೊಲೀಸ್ ಬಂದ್ರೆ ನಿಮ್ಗೆ ತೊಂದ್ರೆ. ಈ ಫೋನ್ ಹೊಡೆದಾಕ್ಬೇಡಿ ಪ್ಲೀಸ್. ನೀನ್ ಹೇಳೋದು ಸರಿನೇ, ಆದ್ರೆ ಡೋಂಟ್ ಟಚ್ ದಿಸ್. Don't try to be smart. Okay? Sit down. Sit down. ಇದೇನು ಆಟ ಆಡೋ ಗನ್ ಅನ್ಕೊಂಡಿದ್ಯಾ? ರಿಯಲ್ ಗನ್ ಶೂಟ್ ಮಾಡ. ನಾನ್ ಹೇಳಿಲ್ಲ ನಿಂಗೆ, ನೀನ್ ಬುದ್ಧಿ ತೋರಿಸ್ಬಾರ ಅಂತ. ಪೊಲೀಸರು ಬಂದ್ರು ಅಂತ ಕಾಣುತ್ತೆ, ಪೊಲೀಸರು ಬಂದ್ರು ಅಂತ ಕಾಣುತ್ತೆ. ನಾನು ಇದ್ದೀನಿ ಅಂತ ಹೇಳಿದ್ರೆ ಇಲ್ಲ, ನಾನು ಏನು ಹೇಳಲ್ಲ ಪ್ಲೀಸ್. ನಂಗೆ ಏನೋ ಮಾಡ್ಬೇಕು. ಏನು ಹೇಳಬಾರ್ದು. ಹೋಗು ಹೋಗು.
ಏನ್ ಅಂಕಲ್ ಇಷ್ಟೊತ್ತಲ್ಲಿ? ಬರ್ಲೇಬೇಕಾಯ್ತಮ್ಮ, ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು. ಏನ್ ವಿಷಯ ಅಂಕಲ್? ಆವಾಗ್ನಿಂದ ನಾನು ನಿನ್ ಮೊಬೈಲ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿ ತಿಳಿಸೋಣ ಅಂದ್ರೆ ನನಗೆ ನಿನ್ ನಂಬರ್ ಗೊತ್ತಿಲ್ಲ ಅಂಕಲ್. ಅದು ನನ್ ಮೊಬೈಲ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂಕಲ್. ಓಹೋ ಹೌದಾ? ಏನ್ ವಿಷಯ ಅಂಕಲ್? ನೋಡಮ್ಮ, ಒಬ್ಬ ಕೊಲೆಗಾರ ಇದೇ ಏರಿಯಾದಲ್ಲಿ ಪೊಲೀಸ್ನವರ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ. ಅವ್ನ್ ಯಾರ ಮನೆಯೊಳಗೆ ನುಗ್ಗಿ ಏನ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ನಿನ್ ಗಂಡ ಬೇರೆ ಊರಲ್ಲಿಲ್ಲ, ಅದಕ್ಕೆ ನಿಮ್ಗೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ ಅಂಕಲ್. ಯಾಕಮ್ಮ ಭಯ ಪಡ್ತಾ ಇದೀಯ? ಆ ಕೊಲೆಗಾರ ನಿನ್ ಮನೆಯೊಳಗಡೆ ಇದ್ದಾನೆ ಅನ್ನೋ ತರ ಹೆದರ್ತಾ ಇದೀಯಾ? ಧೈರ್ಯವಾಗಿರು, ಇನ್ಸ್ಪೆಕ್ಟರ್ ನಮ್ಮವರೇ. ನಿನಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವರಿಗೆ ತಿಳಿಸು, ಇಲ್ಲ ಅಂದ್ರೆ ನನಗೆ ಫೋನ್ ಮಾಡು. ನನ್ನ ಮೊಬೈಲ್ ನಂಬರ್ ಇದೆಯಲ್ಲ. ಇದೆ ಅಂಕಲ್. ಸರಿ, ನಾನು ಬರ್ತೀನಮ್ಮ, ಹುಷಾರಾಗಿರು. ಬರ್ತೀನಿ ಕಣಮ್ಮ, ಬಾಗ್ಲ. ಸಾರಿ ಕಣಮ್ಮ, ಮರ್ತು ಬಿಟ್ಟೆ. ನಿನ್ ಲ್ಯಾಂಡ್ ಲೈನ್ ನಂಬರು ಫೀಡ್ ಮಾಡು. ಓಕೆ, ಥ್ಯಾಂಕ್ ಯು ಅಂಕಲ್. ಕಾಫಿ ಕುಡ್ಕೊಂಡು ಹೋಗಿ. ನೋ ಥ್ಯಾಂಕ್ಸ್. ಬರ್ತೀನಿ ಕಣಮ್ಮ, ಹುಷಾರು. ಬಂದು ಎಷ್ಟೊತ್ತಾಯ್ತು, ನನಗ್ ಕಾಫಿ ಆಫರ್ ಮಾಡ್ಲಿಲ್ಲ, ಆದ್ರೆ ನಿಮ್ ಅಂಕಲ್ಗೆ ಅದು 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 ಅಂಕಲ್ ಅದು ಅಂತ ನಾನು ಇಲ್ಲಿ ಇರೋದನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಎಲ್ಲಿ ಶೂಟ್ ಮಾಡ್ಬಿಡ್ತೀನೋ ಅಂತ ಭಯ ಭಯ. ಮತ್ತೆ ಬಂದ್ರು ಅಂತ ಕಾಣುತ್ತೆ. ಏನ್ರಿ ಸಹನ ಅವರೇ, ಊಟ ಆಯ್ತಾ ನಿಮ್ದು? ಆ ನಮ್ದು ಜೋಗ್ಲ ಸೀರಿಯಲ್ ನೋಡ್ತಿದ್ದಂಗೆ ಊಟ ಮುಗಿಸ್ಬಿಡ್ತೀವಿ. ಏನಿಷ್ಟೊತ್ತಲ್ಲಿ? ಏನಿಲ್ಲ, ಮನೇಲಿ ಹಾಲ್ ಮುಗ್ದೋಗಿತ್ತು, ಮಗುಗ್ ಸ್ವಲ್ಪ ಹಾಲ್ ಬೇಕಿತ್ತು. ಹೇಗೂ ನಿಮ್ ಫ್ರಿಡ್ಜಲ್ಲಿ ಹಾಲ್ ಇರುತ್ತಲ್ಲ, ತಗೊಂಡ್ ಹೋಗೋಣ ಅಂತ ಬಂದೆ. ಸರಿ ಬನ್ನಿ, ಕೊಡ್ತೀನಿ. ಸರಿ. ರೀ ಸಹನ ಅವರೇ, ನಿಮ್ಗೊಂದ್ ವಿಷಯ ಗೊತ್ತಾ? ಯಾರು ಹುಚ್ಚ ಅಂತೀರಿ, ಹೆಂಡತಿನೇ ಕೊಲೆ ಮಾಡ್ಬಿಟ್ಟಿದಾನಂತೆ. ನೋಡಿದ್ರ ಕಾಲ ಎಷ್ಟು ಕೆಟ್ಟೋಗಿದೆ, ಯಾರನ್ನು ನಂಬ ಹೋಗಿಲ್ಲ ಸಹನ ಅವರೇ. ಹ್ಮ್, ಅವನು ಪೊಲೀಸ್ನವರಿಂದನೂ ತಪ್ಪಿಸ್ಕೊಂಡಿದ್ದಾನಂತೆ ರೀ. ಪೊಲೀಸ್ನವರು ಎಲ್ಲಾ ಕಡೆ ಹುಡುಕ್ತಿದಾರಂತೆ, ಅವ್ನು ಇನ್ನೂ ಸಿಕ್ಕಿಲ್ವಂತೆ. ಯಾವ್ದಕ್ಕೂ ನಾವು ಹುಷಾರಾಗಿರ್ಬೇಕಪ್ಪ. ತಗೊಳ್ಳಿ ಹಾಲು. ರೀ ಸಹನ, ನಿಮ್ಗ ಇನ್ನೊಂದ್ ವಿಷಯ ಗೊತ್ತಾ? ಯಾವ್ದೋ ಒಂಟಿ ಮನೇಲಿ ಒಬ್ಬ ಕಳ್ಳ ನುಗ್ಬಿಟ್ಟು ಒಂಟಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆನೂ ಮಾಡ್ಬಿಟ್ಲಂತೆ ರೀ. ಕೊಲೆನಾ? ಎಲ್ಲಿ ಪ್ರೇಮ ಅವ್ರೇ? ಅಯ್ಯೋ, ಹೆದ್ರಕೊಂಡ್ಬಿಟ್ರ ಮೊನ್ನೆ ಟಿವಿ ಸೀರಿಯಲ್ ಎಪಿಸೋಡ್ ನಲ್ಲಿ. ಅಯ್ಯೋ, ನೀವ್ ಯಾವಾಗ್ಲೂ ಬರೀ ಕೆಟ್ಸುದ್ದೀನಿ ಹೇಳ್ತೀರ. ಬನ್ನಿ. ಏನೋ ಹೇಳ್ಬೇಕು ಅನ್ಕೊಂಡ್ನಲ್ಲ. ಮತ್ತೇನಾದ್ರೂ ಬೇಕಿತ್ತಾ? ಏನು ಬೇಡಪ್ಪ. ಹಾ, ಈಗ ನೆನ್ಪಾಯ್ತು ನೋಡಿ, ಅಂತೂ ಇಂತೂ ಕಾದಂಬರಿ ಸೀರಿಯಲ್ ಮುಗ್ದೋಯ್ತು. ನಾನ್ ನನ್ ಮಗಳಿಗೆ 7 ತಿಂಗಳ ಗರ್ಭಿಣಿ ಆಗಿದ್ದಾಗ ಸ್ಟಾರ್ಟ್ ಆದ ಸೀರಿಯಲ್ಲು, ನನ್ ಮಗಳಿಗ್ ಮದ್ವೆ ಆಗಿ ಅವಳಿಗೀಗ 3 ತಿಂಗಳು. ಈಗ ಮುಗೀತಪ್ಪ ನೋಡಿ. ಸರಿ, ನಾನಿನ್ ಬರ್ತೀನಿ. ಸಾಗುತ್ತ ದೂರ ದೂರ ಸೀರಿಯಲ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು. ಬನ್ನಿ, ಬೇಗ ಹೋಗ್ಬೇಕು. ಬನ್ನಿ ಬನ್ನಿ. ಸಹನ ಅವ್ರೆ, ಬಾಗ್ಲನ್ನ ಭದ್ರವಾಗಿ ಹಾಕೊಳ್ಳಿ,
ಹುಷಾರು, ನಾನೇನ್ ಬರ್ಲಾ? ಬರ್ತೀನಿ. ನೀ ನನ್ನ ಹತ್ರ ನಾಟಕ ಆಡ್ತಾ ಇದೀಯಾ? ಅವಳು ಹಾಲ್ಗೆ ಅಂತ ಬಂದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬೇಕಾಗಿತ್ತು, ಅಥವಾ ಇಲ್ಲೇ ನಿಲ್ಸಿ ನೀನ್ ತಂದು ಕೊಡ್ಬೇಕಾಗಿತ್ತು. ಅದ್ ಬಿಟ್ಟು ನಾನು ಅಲ್ಲೇ ಇದ್ದೀನಿ ಅಂತ ಗೊತ್ತಿತ್ತು, ಅವಳನ್ನ ಕರ್ಕೊ ಬರ್ತೀಯಾ? ನಿಮ್ ಯಾಕೋ ಅತಿ ಆಯ್ತು. ಅವರು ನಮ್ಮ ಮನೆ ಪಕ್ಕದ ಮನೆಯವರು, ಅವಾಗ ಅವಾಗ ಬರ್ತಿರ್ತಾರೆ. ನಾನ್ ಈಗ ಸಡನ್ ನಾಗ್ ಬೇರೆ ತರ ರಿಯಾಕ್ಟ್ ಮಾಡಿದ್ರೆ ಅವ್ರು ಡೌಟ್ ಬರಲ್ವಾ? ನನ್ ಹಾಲಿಗೆ ಬರ್ಬೇಕಾದ್ರು ನಿಮ್ಮನ್ನೇ ಕೇಳ್ಬೇಕು, ಅಡಿಗೆ ಮನೆಗೆ ಹೋಗ್ಬೇಕಾದ್ರು ನಿಮ್ಮನ್ನೇ ಕೇಳ್ಬೇಕು, ಏನ್ ಮಾಡ್ಬೇಕಾದ್ರು ನಿಮ್ಮನ್ನೇ ಕೇಳ್ಬೇಕು. ನಮ್ ಮನೆಗ್ ಯಾರಾದ್ರೂ ಎಲ್ಲಿಗ್ ಬೇಕಾದ್ರೂ ಬರ್ತಾರೆ, ನಾನು ಅವ್ರನ್ನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಅದನ್ ಕೇಳಕ್ಕೆ ನೀವ್ ಯಾರು? ನೀವ್ ನನ್ಗೆ ಏನ್ ಮಾಡಕ್ಕಾಗತ್ತೆ? ನಿಮ್ ಹೆಂಡತಿ ಸಾಯಿಸಿದಾಗ ನನ್ನನ್ನು ಸಾಯಿಸ್ಬೋದು ಅಷ್ಟೇ ತಾನೇ? ಕಮ್ ಆನ್ ಕಿಲ್ ಮಿ, ಸಾಯ್ ಮಿ. ನನ್ನ ಹೆಂಡತಿ ಬಗ್ಗೆ ಜ್ಞಾಪಿಸ್ಬೇಡ, ನನ್ನ ಹೆಂಡತಿ ಬಗ್ಗೆ ಜ್ಞಾಪಿಸ್ಬೇಡ. ಏ ಹುಚ್ಚ, ನನ್ ಗಂಡನೇ ನನ್ ಮೇಲೆ ಒಂದಿನನು ಕೈ ಮಾಡಿಲ್ಲ, ಅಂಥದ್ರಲ್ಲಿ ನೀವ್ ಯಾರು ನನ್ನ ಹುಡಿಯಕ್ಕೆ? ನನ್ ಪೊಲೀಸ್ಗಾಗ್ಲಿ ಡಾಕ್ಟರ್ ಅಂಕಲ್ಗಾಗ್ಲಿ ನೀವ್ ಇಲ್ಲಿರೋ ವಿಷಯ ಹೇಳದ್ನ ನಾನ್ ಹೋಗ್ ಮಾಡ್ಲಿಲ್ಲ. ಯಾಕ್ ಗೊತ್ತಾ? ನಿಮ್ಗೋಸ್ಕರ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವ್ ನನಗೆ ಹೊಡಿತೀರ? ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬಿಟ್ರಿ, ಅದಕ್ಕೆ ನಾನು ಐ ಆಮ್ ಸಾರಿ. ನಿಮಗೆ ಹೇಗೆ ಹಿಂಸೆ ಆಗ್ತಿದೆಯೋ ಹಾಗೆ ನನಗೂ ಹಿಂಸೆ ಆಗ್ತಿದೆ. ಜೈಲಿನಲ್ಲಿ ಇರೋದಕ್ಕೆ ನಂಗೆ ಹೇಗೆ ಇಷ್ಟ ಇಲ್ವೋ ಹಾಗೆ ಇಲ್ಲಿರೋದಕ್ಕೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಮನೆಯಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ಗೆ, ಕೋರ್ಟಿಂದ ಆಸ್ಪತ್ರೆಗೆ, ಹೀಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫುಟ್ಬಾಲ್ ತರ ಆಗೋಗಿದ್ದೀವಿ. ನೋಡಿ, ನಾನು ನಿಮ್ಗೇನು ತೊಂದರೆ ಮಾಡೋದಿಲ್ಲ, ದಯವಿಟ್ಟು ಈ ಒಂದ್ ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ನನ್ನ ಮನಸ್ಸು ದೇಹ ಎರಡಕ್ಕೂ ಸುಸ್ತಾಗೋಗಿದೆ. ನಾನು ನನ್ನ ಸ್ಥಿತಿಗೆ ಭಯ ಪಡ್ಬೇಕೋ ಅಥವಾ ನಿಮ್ಮ ಮನಸ್ಥಿತಿಗೆ ಮರುಕ ಪಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ನೀವೀಗ್ಲೂ ನನ್ನ ಹುಚ್ಚ ಅನ್ಕೊಂಡಿದ್ದೀರಲ್ಲ? ಇಲ್ಲ. ಮತ್ತೆ ವೈರಿ ಅಂತಾನ? ಇಲ್ಲ ಇಲ್ಲ, ಬಹುಶಃ ನಮ್ಮಿಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡ್ರೆ ಹೆದರಿಕೆ ಇದೆ ಅನ್ಸುತ್ತೆ, ಹಾಗಾಗಿ. ಈ ಪ್ರಪಂಚದಲ್ಲಿ ಭಯ ಅನ್ನೋದು ಇಲ್ದಿದ್ರೆ ಎಲ್ರ ಮನಸ್ಸಲ್ಲೂ ಪ್ರೀತಿ ವಿಶ್ವಾಸ ತುಂಬಿಕೊಂಡ್ರು, ಆಗ ಲೈಫ್ ಎಷ್ಟು ಚೆನ್ನಾಗಿದ್ದಿರೋದಲ್ಲ. ನಿಮ್ ಅಭ್ಯಂತರ ಏನು ಇಲ್ಲ ಅಂದ್ರೆ ನಾನೊಂದು ಡ್ರಿಂಕ್ ತಗೋಬೇಕು ಅನಿಸ್ತಾ ಇದೆ. ಅದಕ್ಕೇನಂತೆ, ತಂದು ಕೊಡ್ತೀನಿ. ಒಂದ್ ನಿಮಿಷ, ನೀವು ಕಂಪನಿ ಕೊಡೋದಾದ್ರೆ ಮಾತ್ರ. ನಿಂತ್ಕೊಳ್ಳಿ. ಡ್ರಿಂಕ್ಸ್ ತರೋ ನೆಪದಲ್ಲಿ ಏನಾದರೂ ನನ್ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಹೋಗಿ,
ಸಾಕು 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 ಸರ್. ಪುಣ್ಯ ಮಾಡಿದ್ದೀರಾ, ಒಳ್ಳೆ ಗಂಡ, ದೊಡ್ಡ ಮನೆ. ನಿಜ, ನಾನು ತುಂಬಾ ಪುಣ್ಯವಂತೆ ಹಾಗಂತ ನೀವ್ ಅನ್ಕೊಂಡಿದ್ದೀರಾ? ಅದಿರ್ಲಿ, ನಿಮ್ ಹೆಂಡತಿ ಹೇಗಿದ್ರು? ಅವಳು ತುಂಬಾ ಸುಂದರವಾಗಿದ್ಲು. ನಾನು ಅವಳನ್ನ ಬಹಳ ಪ್ರೀತಿಸ್ತಾ ಇದ್ದೆ. ಏನಾಗಿತ್ತು ಏನಾಗಿತ್ತು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಕನಸು ಅಂತ ಆರಾಧಿಸ್ತಾ ಇದ್ದ ಪೇಂಟಿಂಗ್ನ ನನ್ನ ಹೆಂಡತಿ ಹಾಳು ಮಾಡಿದ್ಲು. ನನ್ನ ತಾಳ್ಮೆ ಮಿತಿ ಮೀರ್ತು. ಯಾವತ್ತು ಕೋಪ ಮಾಡ್ಕೊಳ್ಳದೇ ಇದ್ದನು, ಅವತ್ತು ಕೋಪದಿಂದ ನನ್ನ ಹೆಂಡತಿಗೆ ಹೊಡೆದೆ. ಅದೇ ಟೆನ್ಷನ್ನಲ್ಲಿ ಹೊರಗೋಗಿ ಬಂದು ನೋಡಿದ್ರೆ ಅವಳು ಸತ್ತೋಗಿದ್ಲು, ಅವಳು ಸತ್ತೋಗಿದ್ಲು. ಸಮಾಧಾನ ಮಾಡ್ಕೊಳ್ಳಿ. ಹೌದು, ನಿಮ್ಮ ಯಜಮಾನರ ಬಗ್ಗೆ ಏನು ಹೇಳಲೇ ಇಲ್ಲ. ನಾನು ಅಷ್ಟೇ, ಅವ್ರನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೆ. ಏನೂ ಇಲ್ಲದೆ ಬಡವರಾಗಿದ್ದ ನಮ್ಮನೇಲಿ ನನಗೊಂದು ಮದುವೆ ಮಾಡೋದೇ ಕಷ್ಟ ಆಗಿತ್ತು. ಆಗ ಒಬ್ಬ ಶ್ರೀಮಂತ ಬಂದು ನನ್ನ ಕೈ ಹಿಡಿದ್ರು. ಆ ಶ್ರೀಮಂತನೇ ಈ ಜಗದೀಶ್. ನಾನು ಮದುವೆ ಆದ ವರ್ಷ ನನ್ನ ಜೀವನದ ಸಂತೋಷ ಎಲ್ಲ ಆ ಒಂದು ವರ್ಷದಲ್ಲೇ ಸಿಕ್ಕೋಯ್ತು. ಆದ್ರೆ ಆ ಸಂತೋಷ ಜಾಸ್ತಿ ದಿನ ಉಳಿಲಿಲ್ಲ. ನನ್ನ ಗಂಡಂಗೆ ಸಂಸಾರಕ್ಕಿಂತ ಸಂಪಾದನೆ ಮುಖ್ಯ ಆಗೋಯ್ತು. ನನಗೆ ಎಲ್ಲ ಇದೆ, ಬಂಗ್ಲೆ, ಕಾರು, ಹಣ, ಒಡವೆ. ಆದ್ರೂ ನಾನಿವತ್ತು ಒಂದ್ ರೀತಿಲಿ ಬಡವಿನೆ. ನನ್ನ ಆಸೆಗಳನ್ನ ಅರ್ಥ ಮಾಡ್ಕೊಳ್ದಿರೋ ನನ್ನ ಗಂಡ ಈಗ ಕೇವಲ ಹಣ ಸಂಪಾದಿಸೋ ಮಿಷಿನ್ ಆಗ್ಬಿಟ್ಟಿದ್ದಾರೆ. ನಾನಿಷ್ಟು ದೊಡ್ಡ ಮನೇಲಿ ನಂದೊಂದು ಚಿಕ್ಕ ಆಸೆನೂ ಈಡೇರಿಸ್ಕೊಳಕಾಗ್ದೆ ಕಾಲ ಕಳೀತಾ ಇದ್ದೀನಿ. ನಾವಿಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರು. ಹೆಂಡತಿ ಇಲ್ಲದೆ ಅವಳ ನೆನಪಲ್ಲೇ ಜೊತೆಯಲ್ಲಿರೋ ನಾನು, ಗಂಡ ಇದ್ರೂ ಅರ್ಥ ಮಾಡ್ಕೊಳ್ಳದೆ ಹತ್ರ ಇದ್ರೂ ದೂರ ಇರೋ ನೀವು, ಈಗ ನಾವಿಬ್ರು ಜೊತೆಯಲ್ಲಿ.
ನೀವು ನಗ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ನೀವು ಇನ್ನೂ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಇನ್ನೂ ನಗ್ಬೇಕು. ನಾನು ಚೆನ್ನಾಗಿ ಕಾಣಿಸ್ತೀನ? ಚೆನ್ನಾಗಿ ಕಾಣಿಸ್ತೀನಂತ ನಾನ್ ಚೆನ್ನಾಗಿ ಕಾಣಿಸ್ತೀನ? ಡ್ರೈವರ್ ಗಾಡಿ ನಿಲ್ಸು. ಮಿಸ್ಟರ್ ಮಹೇಶ್. ಹಲೋ ಸರ್. ಮಿಸ್ಟರ್ ಮಹೇಶ್, ಎನಿ ಪ್ರೋಗ್ರೆಸ್? ನೋ ಪ್ರೋಗ್ರೆಸ್ ಸರ್. ಒಂದಿಲ್ಲ ಯಾವುದೋ ಮನೆ ಓದ್ಕೊಂಡಿದ್ದಾನೆ ಸರ್. ಎಲ್ಲ ಮನೆಗಳನ್ನ ಸರ್ಚ್ ಮಾಡಿ. ಓಕೆ. ಶೂರ್ ಸರ್. ಸರ್, ನಾನು ಈ ಸೈಡ್ ಚೆಕ್ ಮಾಡ್ತೀನಿ ಸರ್. ಫೈನ್. ಓಕೆ ಸರ್. ನಿಮ್ಗೆಲ್ಲೋ ಭ್ರಮೆ. ಹೆಂಡತಿನ ಕೊಂದಿರೋ ನಿಮ್ಗೆ ಎಲ್ ನೋಡಿದ್ರು ಬರೀ ಹೆಣಾನೇ ಕಾಣುತ್ತೆ. ನಿಮ್ಗೆ ನಿಜವಾಗ್ಲು ಹುಚ್ಚಿಡ್ದಿದೆ ಅನ್ಸುತ್ತೆ. ಹುಚ್ಚು? ನನ್ ಹುಚ್ಚ? ಅಲ್ಲಿ ಹೆಣ ಇದೆ. ನೀನ್ ನನಗ್ ಮೋಸ ಮಾಡ್ತಾ ಇದೀಯಾ? ನಿನ್ನಂತ ಸಭ್ಯ ಹೆಂಗ್ ಸಿಂದ್ಗಡೆ ಇಂತ ಕ್ರೂರಾದ ಮನ್ಸು ಇರುತ್ತೆ ಅಂತ ಅನ್ಕೊಟ್ರಿಲ್ಲ. ನಿನ್ ಗಂಡನ ಕೊಂದು ಬೆಡ್ರೂಮ್ ಅಲ್ಲಿ ನೀನು ಹೋಗ್ ನೋಡು. ನಾನಿದ್ದೀನಿ ಅಂತ ಹೇಳಿದ್ರೆ ಹುಷಾರ್. ಎನಿ ಪ್ರಾಬ್ಲಮ್? ಏನು ಇಲ್ವಲ್ಲ. ಯಾರು ಕಿರಿಚ್ಕೊಂಡ ಹಾಗಿತ್ತು? ನಮ್ಮನೆಲ್ಲ. ಇಲ್ಲಿ ನಂದಿಟ್ರೆ ಬೇರೆ ಯಾರು ಇಲ್ವಲ್ಲ ಇನ್ಸ್ಪೆಕ್ಟರ್?
ಈ ರೂಮ್ ಅಲ್ಲಿ ಏನಿದೆ? ಅದು ಸ್ಟೋರ್ ರೂಮ್. ಇಲ್ಲೇನಿದೆ? ಅದು ನನ್ನ ಬೆಡ್ರೂಮ್ ಸರ್. ಏನ್ ಹೇಳ್ತಾ ಇದೀಯ ನೀನು? ಒಂಟಿ ಹೆಂಗ್ಸಿರೋ ಮನೆಯಲ್ಲಿ ಒಬ್ಬ ಗಂಡಸು ಕಿರ್ಚೋ ಸೌಂಡ್ ಅನ್ನು ಕೇಳಿಸಿನು ಏನು ವಿಚಾರಿಸ್ತಾ ಹೊರಟೋದ್ರ? ನಾನ್ ಯಾರು ಇಲ್ಲ ಅಂತ ಹೇಳ್ದೆ, ಆಮೇಲೆ ಅವರೇ ಎಲ್ಲ ಕಡೆ ನೋಡಿ ಹೊರಟೋದ್ರು. ಎಲ್ಲ ಕಡೆ ಚೆಕ್ ಮಾಡಿದ್ಮೇಲೆ ಮೇಲಿನ ಬೆಡ್ರೂಮು ಚೆಕ್ ಮಾಡಿರ್ಬೇಕು, ಅಲ್ಲಿ ಗಂಡನ್ ಡೆಡ್ ಬಾಡಿ ನೋಡಿದ್ಮೇಲೆ ಸುಮ್ಮನೆ ಹೊರಟೋದ್ರ? ಡೆಡ್ ಬಾಡಿನ ಎಲ್ಲಿದೆ? ಡೆಡ್ ಬಾಡಿ ಹುಚ್ಚು ಜಾಗೆಲ್ಲ ಮಾತಾಡ್ಬೇಡಿ. ನಮ್ಮ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡಕ್ಕೆ ಏನ್ ಅಧಿಕಾರ ಇದೆ ನಿಮಗೆ? ನಾನು ನಿಮ್ಮನ್ನ ಕಾಪಾಡೋಕೆ ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದ್ರೆ ನೀವು ನನ್ನ ಮೇಲೆ ಕೈ ಮಾಡ್ಬಿಟ್ರಿ. ನನ್ನನ್ನು ಕಾಪಾಡೋಕಲ್ಲ, ನಿನ್ನ ನೀನ್ ಕಾಪಾಡ್ಕೋತಾ ಇದ್ಯಾ? ಆ ಇನ್ಸ್ಪೆಕ್ಟರ್ ಏನಾದ್ರೂ ನಿನ್ ಗಂಡನ್ ಡೆಡ್ ಬಾಡಿನ ನೋಡಿದ್ರೆ ನೀನ್ ಸಿಕ್ಕಾಕೋತಾ ಇದೆ. ನನ್ ಗಂಡನ್ ಡೆಡ್ ಬಾಡಿನ? ಹೌದು ಹೌದು, ನಿನ್ನ ಗಂಡನ್ ಡೆಡ್ ಬಾಡಿನೇ ನೋಡು. ಈ ಫೋಟೋಲಿ ಇದಾರಲ್ಲ ವ್ಯಕ್ತಿ, ಇದೇ ವ್ಯಕ್ತಿಯ ಡೆಡ್ ಬಾಡಿ ಅದು. ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ನನ್ ಗಂಡನ್ ಕೊಲೆ ಮಾಡೋದ? ನಿಮ್ಗೆಲ್ಲೋ ಹುಚ್ಚು ಜಾಸ್ತಿ ಆಗಿದೆ ಅನ್ಸುತ್ತೆ. ತೋರಿಸ್ತೀನಿ ಬಾ. ಬಾ ನೋಡು, ನನ್ ಕಣ್ಣ ನಾನೇ ನೋಡಿದ್ದೀನಿ ನೋಡು. ನಿಮಗ ಹುಚ್ಚ ಹಿಡ್ದಿರೋದಲ್ಲದೆ ನನಗೂ ಹುಚ್ಚ ಹಿಡಿಸ್ತಾ ಇದ್ದೀರಾ? ಹಾಗಾದ್ರೆ ನಾನು ನೋಡಿದ್ದಲ್ಲ ಬ್ರಹ್ಮೇನ? ಬ್ರಹ್ಮೆಯಲ್ಲಿ ನಾನು ನಾನು ಬ್ರಹ್ಮೆಯಲ್ಲಿ ನನ್ನ ಹೆಂಡತಿನ ಕೊಂದ್ಬಿಟ್ಟ. ನನ್ನ ಹುಚ್ಚು ಹಿಡಿತಾ ಇದೀಯಾ? ಹುಚ್ಚು ಹಿಡಿತಾ ಇದೀಯಾ? ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ನೀನೇ ನಮ್ಮ ರೂಪ ಅಂದ್ರೆ? ಹೌದು ಸಾಹೇಬ್ರೆ. ವರಮಾರ್ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೀಯಾ? 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಹೇಬ್ರೆ. ಏನೇನ್ ಕೆಲಸ ಮಾಡ್ತಾ ಇದ್ದೆ? ಅಡಿಗೆ ಮಾಡೋದು, ಕಸ ಗುಡಿಸೋದು, ಒರೆಸೋದು, ಆಮೇಲೆ. ಸರಿ ಸರಿ, ಅಡಿಗೆ ಮಾಡೋದು ತೊಳೆಯೋದು ಅಷ್ಟೇ ಮಾಡ್ಬೇಕಾಗಿತ್ತಲ್ವಾ? ಹೌದು ಸರ್. ಕೊಲೆ ಯಾಕೆ ಮಾಡಕ್ ಹೋದೆ? ಅಯ್ಯೋ ಇಲ್ಲ ಸಾಹೇಬ್ರೆ, ಕೊಲೆ ಮಾತ್ರ ನಾನು ಮಾಡಿಲ್ಲ, ನಮ್ಮ ಮಂದಿರ ಮೇಲೆ ಆಣೆ. ಮತ್ತಿನ್ಯಾರು ಮಾಡಿದ್ರು?
ನಮ್ಮ ಯಜಮಾನ್ರು ಕೊಲೆ ಮಾಡೋದನ್ನ ನನ್ನ ಕಣ್ಣಾರೆ ನೋಡಿದೀನಿ ಸಾಹೇಬ್ರೆ. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ. ನೀನು ವರ್ಮ ಅವರತ್ರ ಅಸಭ್ಯ ನಡ್ಕೊಂಡೆ, ಅದು ನೋಡಿದ ಹೆಂಡತಿ ಸಹಿಸ್ಕೊಳಕಾಗದೆ ನಿನಗೆ ಬೈದಿದ್ದಾರೆ, ಜಗಳ ಮಾಡಿದ್ದಾರೆ, ಹೊಡೆದಿದ್ದಾರೆ. ಆ ಜಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನೇ ಅವ್ರ ಕೊಲೆ ಮಾಡಿದೀಯಾ? ಇಲ್ಲ ಸಾಹೇಬ್ರೆ, ಹಾಗೆಲ್ಲ ಹೇಳ್ಬಿಡಿ. ಅವ್ರು ಬೈದ್ರು ಅಂದ ತಕ್ಷಣ ಅಷ್ಟಕ್ಕೆ ಕೊಲೆನೇ ಮಾಡ್ಬಿಡ್ತಾರ? ಇಲ್ಲ ಸಾಹೇಬ್ರೆ, ದೇವ್ರ ಮೇಲೆ ನನಗೂ ನಾನು ಕೊಲೆ ಮಾಡಿಲ್ಲ, ಖಂಡಿತವಾಗೂ ನಾನು ಕೊಲೆ ಮಾಡಿಲ್ಲ. ನನ್ನನ್ನು ನಂಬಿ, ನಾನು ಕೊಲೆ ಮಾಡಿಲ್ಲ. ಇಲ್ಲ, ನಿನಗೆ ವರ್ಮ ಅವ್ರ ಮೇಲೆ ಕಣ್ಣಿತ್ತು, ಅದಕ್ಕೆ ಕೊಲೆ ಮಾಡಿದೀಯಾ? ಇಲ್ಲ ಸರ್, ನಮ್ಮ ಮಂದಿರ ಮೇಲೆ ಆಣೆಗೂ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ಕೊಲೆ ಮಾಡಿಲ್ಲ. ಈ ಕೊಲೆ ಮಾಡಿದ್ಯಾ ನೀನು? ಇಲ್ಲ, ನಾನು ಕೊಲೆ ಮಾಡಿಲ್ಲ, 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 ಮಾಡಿಲ್ಲ. ಓ, ಐ ಆಮ್ ಸಾರಿ, ಸಾರಿ, ಸಾರಿ. ಸೊ ನೀನ್ ಈ ಕೊಲೆ ಮಾಡಿಲ್ಲ, ಹೌದಾ? ಇಲ್ಲ ಸಾಹೇಬ್ರೆ. ಹೇ ಕಾನ್ಸ್ಟೇಬಲ್ ಸರ್, ಬಾಯಲ್ಲಿ ಬಂದು ಟಿಂಚರ್ ಹಾಕೋದ್ರ ಕೈಗೆ. ಪರವಾಗಿಲ್ಲ ಸಾಹೇಬ್ರೆ, ಬೇಡ, ನಾನು ಮನೆಗೆ ಹೋಗ್ತೀನಿ. ಸರಿ, ನಾನ್ ಹೇಳ್ ಕಳಿಸ್ದಾಗ್ಲೆಲ್ಲ ಬರ್ಬೇಕು. ಈ ಕೇಸ್ ಮುಗಿಯೋವರೆಗೂ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರ್ದು. ಹೋಗೋದಿಲ್ಲ ಸಾಹೇಬ್ರೆ. ಸರಿ ಹೋಗು. ಹಲೋ, ಹಲೋ, ಹಲೋ ಸಾನಾ, ಹಲೋ. ಏನಾಯ್ತು ಸರ್? ಇನ್ಸ್ಪೆಕ್ಟರ್, ನಮ್ ಸಾನಾ ಏನೋ ಪ್ರಾಬ್ಲಮ್ ನನ್ನಿದ್ದಾಳೆ. ಯಾರೋ ಗಂಡಸಿನ ವಾಯ್ಸ್ ಕೇಳಿಸ್ತು, ಇಮಿಡಿಯೇಟ್ ಫೋನ್ ಕಟ್ ಆಯ್ತು. ಜಗದೀಶ್ ಬೇರೆ ಊರಲ್ಲಿಲ್ಲ, ಏನಾಗಿದ್ಯೋ ಏನೋ. ಬನ್ನಿ, ಹೋಗಿ ನೋಡೋಣ. ನೀವೀಗ ಹೊರಟೋಗ್ತಾ ಇದ್ದೀರಾ? ಹೋಗ್ಲೇಬೇಕಲ್ಲ, ಇಲ್ಲಿದ್ದೇನ್ ಪ್ರಯೋಜನ? ನನ್ನವರು ಅಂತ ಯಾರೂ ಇಲ್ಲ, ಇರೋ ನನ್ನ ಮನೆಗೂ ಹೋಗಕ್ಕಾಗ್ತಿಲ್ಲ. ಈಗ ಎಲ್ಲಿಗೆ ಅಂತ ಹೋಗ್ತೀರಾ? ಗೊತ್ತಿಲ್ಲ, ಎಲ್ಲಾದರೂ ದೂರ ಹೊರಟೋಗ್ತೀನಿ. ಹಲೋ, ರೈಲ್ವೆ ಸ್ಟೇಷನ್ ಎನ್ಕ್ವೈರಿ? ಹೈದರಾಬಾದ್ಗೆ ಟ್ರೈನ್ ಎಷ್ಟು ಗಂಟೆಗಿದೆ? ಅರ್ಲಿ ಮಾರ್ನಿಂಗ್ 3:30 ಇದೆ. ಪ್ಲಾಟ್ಫಾರ್ಮ್? ಪ್ಲಾಟ್ಫಾರ್ಮ್ ನಂಬರ್ 1. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಹೆಚ್ಚುತ್ತಿರೋಕ್ಕಾಗಲ್ಲ, ಟ್ರೈನ್ ಲೇಟ್ ಆಗುತ್ತೆ. ಪೊಲೀಸರು ಬಂದರು, ನೋಡು, ಹೋಗು, ಹೋಗು, ಹೋಗು. ನಾನು ನೋಡ್ತೀನಿ. ಹಲೋ, ಜಗದೀಶ್ ಅವರು ಬಾಂಬೆ ಹೋಗಿದ್ದಾರಲ್ಲ? ಏನು, ನಿನ್ನೆ ಬೆಂಗಳೂರಿಗೆ ಬಂದ್ರ? ಅದ್ ಸರಿ, ನೀವು ಯಾರು ಮಾತಾಡ್ತಾ ಇರೋದು? ಓಕೆ ಸರ್, ಹೇಳ್ತೀನಿ. ಸರ್, ಇದು ನಿಮ್ಮ ಆಸ್ಪತ್ರೆ ಬಟ್ಟೆ ಅಲ್ವಾ? ಹೌದು ಸರ್, ನಾನು ಖಂಡಿತ ಹೇಳ್ತಾ ಇದ್ದೀನಿ, ಆ ವರ್ಮ ಈ ಮನೆಯಲ್ಲೇ ಇದ್ದಾನೆ, ಬನ್ನಿ ಹುಡ್ಕೋಣ. ಮಿಸ್ಟರ್ ವರ್ಮ, ಬರ್ಬಿಡಿ, ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಅಣ್ಣ, ತಪ್ಪಿಸ್ಕೊಂಡ್ಬಿಟ್ಟ. Thank you.
ಹಲೋ ಸರ್, ನಾನ್ ಸೌಮ್ಯ ಮಾತಾಡ್ತಿದ್ದೀನಿ. ಸೌಮ್ಯ? ಹಾ, ವರ್ಮಾ ಅವ್ರ ನಾದ್ನಿ. ಹೇಳಮ್ಮ, ಏನ್ ವಿಷಯ? ಸರ್, ನಮ್ ಭಾವನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲಮ್ಮ, ಇನ್ನು ಏನ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ಸೌಮ್ಯ, ಹಲೋ ಹಲೋ ಹಲೋ. ಶಿಟ್. ಏನಿಲ್ಲ ಸರ್, ಮಾತಾಡ್ಬೇಕಾದ್ರೆ ಹಲ್ಲಿ ಮೈ ಮೇಲ್ ಬಿತ್ತು, ಗಾಬರಿಗೆ ಫೋನ್ ಕಟ್ ಆಗೋಯ್ತು. ಮತ್ತೆ ನಿಮಗ್ ಫೋನ್ ಮಾಡ್ದೆ, ಆದ್ರೆ ನೀವ್ ರಿಸೀವ್ ಮಾಡ್ಲಿಲ್ಲ. ನೋಡಿದ್ರ ನೋಡಿದ್ರ, ನೀವ್ ಫೋನ್ ಅಲ್ಲಿ ಕಿರಿಚ್ಕೊಂಡಿದ್ದಕ್ಕೆ ನಾನು ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ಬಂದೆ. ಆಮ್ಯೂ ಕೇರ್ ಟೇಕರ್. ಥ್ಯಾಂಕ್ ಯು ಸರ್. ನೀವು ನೋಡಿದ್ರೆ ನನಗೊಂದ್ ಕಪ್ ಕಾಫಿ ಕೂಡ ಆಫರ್ ಮಾಡ್ತಾ ಇಲ್ಲ. ಅಯ್ಯೋ, ಅದಕ್ಕೇನಂತ ಸರ್, ಇಟ್ಸ್ ಮೈ ಪ್ಲೇಷರ್, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಮಾಡಿರೋ ಕಾಫಿ ನಿಮ್ಮಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅರೆ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಬಳೆ ಹೊಡೆದಾಯ್ತು, ರಕ್ತ ಬರ್ತಾ ಇದೆ. ಡಾಕ್ಟರ್ ಹತ್ರ ಹೋಗೋಣ? ಪರವಾಗಿಲ್ಲ ಸರ್, ನಾನೇ ಫಸ್ಟ್ ಏಡ್ ಮಾಡ್ಕೋತೀನಿ. ಅರಿಯರಿ, ಸಾರಿ, ಇಟ್ಸ್ ಓಕೆ. ಬನ್ನಿ, ಬಾಗಲ ಹಾಕೊಳ್ಳಿ, ನಾ ಹೊರಡ್ತೀನಿ. ಐ ಆಮ್ ರಿಯಲಿ ಸಾರಿ. ನೋಡಿದಾಗ ಅದ್ ನನ್ ಭ್ರಮೆ ಅಂದೆ, ನನ್ನ ಹುಚ್ಚ ಅಂದೆ. ಆದ್ರೆ ನಾನು ಹುಚ್ಚ ಅಲ್ಲ. ನಿನ್ನೆ ನಿನ್ ಗಂಡ ಬೆಂಗಳೂರು ಬಂದಿರೋದು ನಿಜ, ನಾನ್ ಡೆಡ್ ಬಾಡಿ ನೋಡಿದ್ದು ನಿಜ. ನೀನೇ ನಿನ್ ಗಂಡನ ಕೊಂದಿದ್ಯ. ನೀನ್ ಎಷ್ಟು ಒಳ್ಳೆ ಹೆಂಗ್ಸ್ ಅನ್ಕೊಂಡಿದ್ದೆ. ನಿನ್ ಕತೆ ಕೇಳಿ ನಿನ್ಗೆಷ್ಟು ನೋವಿದೆ ಅಂತ ನಾನು ಹೊಂದಿದ್ದೆ. ಆದ್ರೆ ಗಂಡನ ಕೊಲ್ಲು ಅಂತ ಕ್ರೂರ ಮನ್ಸಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮಗ್ ನಿಜವಾಗ್ಲೂ ಹುಚ್ಚಿಡ್ದಿದೆ. ಈ ಹುಚ್ಚತನದಿಂದಾನೆ ನೀವು ನಿಮ್ ಹೆಂಡತಿನ ಕೊಂದಿರೋದು. ನಾನ್ ಹುಚ್ಚಾನೋ ಅಲ್ಲ, ನನ್ನ ಹೆಂಡತಿನ ಕೊಂದು ಇಲ್ಲ. ನೀನ್ ಸಾಮಾನ್ಯದ ಹೆಣ್ಣಲ್ಲ, ಇದೆಲ್ಲ ನಿಂದೇ ಪ್ಲಾನು. ಟಿವಿಯಲ್ಲಿ ನಾನು ಕೊಲೆಗಾರ ಹುಚ್ಚ ಅಂತ ನೋಡಿ ನನ್ನ ಹತ್ರ ಇನ್ನೋಸೆಂಟ್ ಆಗಿ ನಡ್ಕೊಂಡು
ನೀನ್ ಮಾಡಿರೋ ಕೊಲೆನ ನನ್ನ ತಲೆ ಕಟ್ಟಕ್ ನೋಡ್ತಾ ಇದ್ಯಾ? ಏನ್ ಹೇಳ್ತಾ ಇದೀರಾ ನೀವು? ನಾನ್ ನಿಮ್ಮನ್ ಕಾಪಾಡೋಕೆ ಅಂತಾನೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರೆ ನೀವು ನನ್ನನ್ನೇ ಬ್ಲೇಮ್ ಮಾಡ್ತಿದ್ದೀರಾ? ನನ್ನ ಕಾಪಾಡೋದಕ್ಕಲ್ಲ, ನಿನ್ನ ಕಾಪಾಡ್ಕೊಳಕ್ಕೆ ಈ ನಾಟಕ ಆಡ್ತಿರೋದು. ನಿನಗ್ ನಿಜವಾಗ್ಲೂ ಅಷ್ಟು ಭಯ ಇದ್ದಿದ್ರೆ ಡಾಕ್ಟರ್ ಬಂದಾಗ್ಲೋ ಅಥವಾ ಇನ್ಸ್ಪೆಕ್ಟರ್ ಬಂದಾಗ್ಲೋ ಓಡೋಗ್ತಿದ್ದೆ. ಆದ್ರೆ ನಿನ್ ಪ್ಲಾನ್ ಅದಲ್ಲ, ನನ್ನನ್ನೇ ಜಾಲದಲ್ಲಿ ಸಿಕ್ಸ್ಬೇಕು ಅನ್ನೋದೇ ನಿನ್ನ ಉದ್ದೇಶ. ಅಯ್ಯೋ, ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಆಗ್ಲೂ ನಿಮ್ಮನ್ನ ಪಾರ್ ಮಾಡಕ್ಕೆ ನೋಡಿದ್ದು, ಈಗ್ಲೂ ನಿಮ್ಮನ್ನ ಪಾರ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ನಾನ್ ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ನನ್ ಮಾತು ಸ್ವಲ್ಪ ಕೇಳಿ ಪ್ಲೀಸ್. ಮೊದ್ಲು ಇಲ್ಲಿಂದ ಹೊರಟೋಗಿ. ನಿನ್ನ ಈ ನಯವಾದ ಮಾತು ಕೇಳ್ಕೊಂಡು ನಾನೇನಾದ್ರೂ ಇಲ್ಲಿಂದ ಹೊರಟೋದ್ರೆ ಆಗ ನಿನ್ ಪ್ಲಾನ್ ಸಕ್ಸಸ್ ಆಗ್ಬಿಡುತ್ತೆ. ಆಗ ನೀನ್ ಮಾಡಿರೋ ಕೊಲೆನ ನನ್ ತಲೆ ಕಟ್ಬಿಡ್ತೀಯ. ನಿಮ್ಗೆ ಯಾಕಿಂತ ಯೋಚನೆ ಬಂತು? ನನ್ ಗಂಡನ್ ಕೊಲೆ ಮಾಡಿದ್ರೆ ನನಗದ್ರಿಂದ ಏನ್ ಲಾಭ ಸಿಗುತ್ತೆ? ನನ್ ಮಾತು ಕೇಳಿ, ಮೊದ್ಲು ನೀವ್ ಇಲ್ಲಿಂದ ಹೊರಟೋಗಿ. ನಿನ್ ಗಂಡನ್ ಕೊಲೆ ಆಗಿರೋದಂತೂ ಸತ್ಯ. ನಿನ್ ಗಂಡನ ಯಾರ್ ಕೊಂದ್ರು ಯಾಕೆ ಕೊಂದ್ರು ಅಂತ ಪ್ರೂವ್ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಯಾಕೆಂದ್ರೆ ಒಬ್ಬ ನಿರಪರಾಧಿ ಮೇಲೆ ಕೊಲೆ ಅಪಾದನೆ ಹೊರಿಸ್ತರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ನಾನ್ ನೋಡ್ರ ಡೆಡ್ ಬಾಡಿ ಬಗ್ಗೆ ಇತ್ಯರ್ಥ ಆಗ್ಲೇಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ, ಹೋಗಲ್ಲ. ನಾನು ಇಷ್ಟು ಹೇಳಿದ್ಮೇಲೂ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಅದು ನಿಮ್ ಹಣೆ ಬರ. ನಾನು ಈಗ ಪೊಲೀಸ್ಗೆ ಫೋನ್ ಮಾಡಿ ನೀವಿಲ್ಲಿರೋ ವಿಷಯ ಹೇಳ್ತೀನಿ. ನೀನೇನ್ ಪೊಲೀಸ್ಗೆ ಫೋನ್ ಮಾಡೋದು? ನಾನೇ ಇನ್ಫಾರ್ಮ್ ಮಾಡ್ತೀನಿ. ನಾನ್ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ನಂತ ಕೆಟ್ಟಂಗ್ಸ್ಗೆ ಶಿಕ್ಷೆ ಆಗ್ಲೇಬೇಕು. ಪೊಲೀಸ್ ಬಂದ್ರು ಅಂತ ಕಾಣುತ್ತೆ, ಹುಷಾರು ನೋಡು. ರೈಲ್ವೆ ಸ್ಟೇಷನ್ ಪೂರ್ತಿ ಹುಡ್ಕಾಯ್ತು, ಕೊನೆಗೂ ಅವನು ಎಲ್ಲೂ ಸಿಗ್ಲಿಲ್ವಲ್ಲಮ್ಮ. ಅಂಕಲ್, ಅವ್ರು ರೈಲ್ವೆ ಸ್ಟೇಷನ್ ಹೋಗೇ ಇಲ್ಲ ಅಂಕಲ್, ಇಲ್ಲೇ ಈ ಮನೆಯಲ್ಲೇ ಇದಾರೆ. ಈ ಮನೆಯಲ್ಲ, ಈ ಮನೆಯಲ್ಲ. ಎಲ್ಲಿದ್ದಾನೆ? ಇಲ್ಲಿ, ಇಲ್ಲೇ ಇದ್ದೀನಿ. ಮಿಸ್ಟರ್ ವರ್ಮಾ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಈಗಾಗಲೇ ನಿಮ್ಮ ಹೆಂಡತಿನ ಕೊಂದು ಅಪರಾಧಿ ಆಗಿದ್ದೀರಾ, ಮತ್ತೆ ಮತ್ತೆ ತಪ್ಪು ಮಾಡಬೇಡಿ. ನನ್ನ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಅನಿರೀಕ್ಷಿತ ಘಟನೆಗಳಿಂದ ಮನೆಯಿಂದ ಕೋರ್ಟು, ಜೈಲು, ಆಸ್ಪತ್ರೆ ಅಂತ ಇಲ್ಲಿ ಬಂದು ನಿಂತಿದ್ದೀನಿ. ನಿಮ್ಮ ಕೈಯಲ್ಲಿ ಹುಚ್ಚ ಕೊಲೆಗಾರ ಅನ್ಸ್ಕೊಂಡಿದ್ದೀನಿ. ಆದ್ರೆ ಈ ಮನೆಗೆ ಬಂದ್ಮೇಲೆ ಗೊತ್ತಾಗಿತ್ತು ಇಲ್ಲೂ ಒಂದು ಕೊಲೆ ಆಗಿದೆ ಅಂತ. ಏನು ಈ ಮನೆಯಲ್ಲಿ ಕೊಲೆನಾ? ಇವ್ರಿಗೆ ಹುಚ್ಚು ಹುಚ್ಚಿಡ್ತಿದೆ ಅಂಕಲ್. ನಾನು ಇವ್ರ ಜೊತೆ ಇದ್ದು ಹುಚ್ಚಿ ಆಗೋಗಿದ್ದೀನಿ. ಮಿಸ್ಟರ್ ವರ್ಮಾ, ಏನಿದು ನಿಮ್ಮ ಹುಚ್ಚತನ? ಹುಚ್ಚಲ್ಲ ಡಾಕ್ಟರ್, ನೀವೆಲ್ಲರೂ ಸೇರ್ಕೊಂಡು ನನ್ನ ಹುಚ್ಚನ್ ಮಾಡಿತ್ತು. ಓಕೆ, ನೀವು ಹುಚ್ಚಲ್ಲ ತಾನೆ. ಸರಿ, ಹಾಗಾದ್ರೆ ಗನ್ ಕೊಡಿ. ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೇ ನೀವು ಒಳ್ಳೆಯವರು ಅಂತ ಗೊತ್ತಿತ್ತು. ನಿಮ್ಮೇಲೆ ನಂಬಿಕೆ ಇದೆ. ತೋಳಿ, ಒಂದ್ ನಿಮಿಷ ಇನ್ಸ್ಪೆಕ್ಟರ್, ಮೊದ್ಲು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಮಿಸ್ಟರ್ ವರ್ಮಾ. ಓಕೆ, ನಿಮ್ಮ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡಿದ್ ನಾನು ಓಡ್ತಾ ಓಡ್ತಾ ಅಕಸ್ಮಾತ್ ಈ ಮನೆ ಒಳಗೆ ಬಂದೆ. ಆಗ್ತಾನೆ ಟಿವಿಯಲ್ಲಿ ನಾನು ತಪ್ಪಿಸ್ಕೊಂಡಿದ್ ಸುದ್ದಿನ ನೋಡಿ ಇವ್ರು ತುಂಬಾ ಗಾಬರಿಯಲ್ಲಿದ್ರು. ನನ್ನ ಕೈಯಲ್ಲಿದ್ದ ಗನ್ನಿಂದ ಇವ್ರನ್ನ ಹೆದರಿಸ್ದೆ. ಮನೇಲಿ ಬೇರೆ ಯಾರು ಇಲ್ಲದೆ ಅವ್ರು ಒಬ್ಬರೇ ಇದ್ದಿದ್ರಿಂದ ತುಂಬಾ ಹೆದರ್ಕೊಂಡ್ರು. ಆದ್ರೂ ನನ್ನ ಪೊಲೀಸ್ಗೆ ಇಟ್ಕೊಡೋದಕ್ಕೆ ಪ್ರಯತ್ನ ಪಟ್ರು. ಆ ಸಮಯದಲ್ಲಿ ನೀವು ಮತ್ತೆ ಇನ್ಸ್ಪೆಕ್ಟರ್ ಬಂದ್ರಿ. ನಾನಿಲ್ಲೇ ಈ ಸ್ಟೇರ್ ಕೇಸ್ ಮೇಲೆ ಬಚ್ಚಿಟ್ಕೊಂಡಿದ್ದೆ. ನೀವು ಹೊರಟೋದ್ರಿ, ನಾನು ತುಂಬಾ ಸುಸ್ತಾಗಿದ್ದೆ, ಅವರು ಸುಸ್ತಾಗಿದ್ರು. ಡ್ರಿಂಕ್ ಆಫರ್ ಮಾಡಿದೆ, ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರು ನನ್ನ ಜೀವನದ ಬಗ್ಗೆ ಕೇಳಿದ್ರು, ನಾನು ಅವ್ರ ಜೀವನದ ಬಗ್ಗೆ ಕೇಳಿದೆ. ಟೆನ್ಷನಲ್ಲಿ ಸುಸ್ತಾಗಿದ್ದ ನನಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಮಲಗಿಬಿಟ್ಟೆ. ಸುಳ್ಳು ಸುಳ್ಳು ಹೇಳ್ತಾರೆ ಅಂಕಲ್. ಇವ್ರು ಯಾವಾಗ ಈ ಮನೆಗೆ ಬಂದ್ರು ಆವಾಗಿಂದ ನನಗೆ ನೆಮ್ಮದಿಯಾಗಿ ಉಸಿರಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಒಂದ್ ನಿಮಿಷ ಸುಮ್ಮನಿರಮ್ಮ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ನೀವು ಹೇಳಿ. ತುಂಬಾ ಸುಸ್ತಾಗಿದ್ ನನಗೆ, ಮಲಗಿದ ಕೂಡ್ಲೆ ನಿದ್ದೆ ಬಂದ್ಬಿಡ್ತು. ಸಡನ್ ಆಗಿ ಏನೋ ಶಬ್ದ ಆಯ್ತು, ಎದ್ದು ಕಣ್ಬಿಟ್ಟು ನೋಡಿದ್ರೆ ಇವ್ರ ಪಕ್ಕದಲ್ಲಿ ಇರಲಿಲ್ಲ. ಎಲ್ಲಾ ಕಡೆ ಹುಡುಕೊಂಡು ಮೇಲಿರೋ ಬೆಡ್ರೂಮ್ ಹೋದೆ. ಆ ಬೆಡ್ರೂಮ್ ಅಲ್ಲಿ ನೋಡಿದ ದೃಶ್ಯ ನನ್ನ ಹುಸಿರು ಕಟ್ಸಾಗ ಮಾಡ್ತು.
ಇವ್ರಿಗೆ ಹುಚ್ಚು ಜಾಸ್ತಿ ಆಗಿದೆ ಅಂಕಲ್, ಏನೇನೋ ಮಾತಾಡ್ತಾ ಇದಾರೆ. ಸುಮ್ನಿರಮ್ಮ ಒಂದ್ ನಿಮಿಷ, ಅಂತ ಭಯಾನಕ ದೃಶ್ಯ ನೀವಲ್ಲಿ ಏನ್ ನೋಡಿದ್ರಿ? ಇವ್ರ ಗಂಡ ಜಗದೀಶ್ ಅವರ ಹೆಣ. ಏನು ಜಗದೀಶ್ ಅವರ ಹೆಣನ? ಇಂಪಾಸಿಬಲ್ ಡಾಕ್ಟರ್, ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಈ ಫೋಟೋಲಿ ಇದಾರಲ್ಲ ವ್ಯಕ್ತಿ, ಅವ್ರದೇ ಹೆಣ. ಈಗಲ್ಲಿ ಶವ ಇಲ್ಲ. ವಾಟ್? ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಅಲ್ಲಿ ನೋಡಿದ್ದೀನಿ ಅಂತೀರಾ, ಈಗ ಅಲ್ಲಿ ಇಲ್ಲ ಅಂತೀರಾ? ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಡಾಕ್ಟರ್. ಇವ್ರು ಯಾಕೆ ಹೀಗೆ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ. ಇವ್ರಿಗೆ ಇವ್ರ ಹೆಂಡತಿನ ಕೊಂದಿರೋ ಭ್ರಮೆ. ಹೌದು, ಅವ್ರು ಹೇಳ್ದಾಗೆ ನಾನು ಇದನ್ನ ಭ್ರಮೆ ಅಂತಲೇ ಅನ್ಕೊಂಡಿದ್ದೆ. ಯಾವಾಗ ನೀವು ಫೋನ್ನಲ್ಲಿ ಜಗದೀಶ್ ಬೆಂಗಳೂರು ಬಂದಿರೋ ವಿಚಾರ ಮಾತಾಡಿದ್ರು, ಆಗ ನನಗೆ ಗೊತ್ತಾಯ್ತು ಇದು ಭ್ರಮೆ ಅಲ್ಲ, ನಿಜ ಅಂತ. ಜಗದೀಶ್ ಕೊಲೆ ಆಗಿರೋದು ಕನ್ಫರ್ಮ್ ಅಂತ. ಕೊಲೆಗಾರ ಯಾರು ಅಂತ ಗೊತ್ತಾಗೋವರೆಗೂ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದೆ. ಯಾಕೆ ಅಂತಂದ್ರೆ ಈ ಕೊಲೆ ಆಪಾದನೆ ನನ್ನ ತಲೆ ಮೇಲೆ ಬರ್ತಾ ಇತ್ತು. ಅದಕ್ಕೆ ಮಿಸ್ಟರ್ ವರ್ಮಾ, ಏನ್ ಹೇಳ್ತಾ ಇದ್ರೆ ನೀವು? ನೀವು ಹೆಣನ ನೋಡಿದ್ದೆ ನಿಜ, ಆದ್ರೆ ಎಲ್ಲಿದೆ ಹೆಣ? ಹೆಣ ಇಲ್ಲಿದೆ. ಮಿಸ್ಸೆಸ್ ಜಗದೀಶ್, ಡೆಡ್ ಬಾಡಿ ಯಾರ್ದು ಅಂತ ನೋಡ್ತೀರಾ? ಇದೇ ಶವ ನಾನ್ ಮೇಲೆ ಬೆಡ್ರೂಮ್ ಅಲ್ಲಿ ನೋಡಿದ್ದು. ನೀವೇ ನನ್ ಗಂಡನ್ ಕೊಂದಿದ್ದು. ಇಲ್ಲ ಸರ್, ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಸುಳ್ಳು ಹೇಳ್ತಾ ಇರೋದು ಅವರಲ್ಲ, ನೀವು. ಸರ್, ನೀವು ಪರ್ಮಿಷನ್ ಕೊಟ್ರೆ ಈ ಕೇಸ್ ಬಗ್ಗೆ ಕೆಲವು ಸತ್ಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೇಳಿ ಸರ್. ಈ ವ್ಯಕ್ತಿಗೆ ಹುಚ್ಚ ಹಿಡಿದು ಆಸ್ಪತ್ರೆ ಸೇರಿಸಿದ್ದು ನಿಮ್ಗೆ ಗೊತ್ತಾ ಇದೆ. ಈ ವರ್ಮಾ ಆಸ್ಪತ್ರೆಯನ್ನು ತಪ್ಪಿಸ್ಕೊಂಡು ಓಡ್ಬೇಕಾದ್ರೆ ರಾತ್ರಿ ಅಕಸ್ಮಾತ್ ಆಗಿ ಜಗದೀಶ್ ಎದುರಾಗಿರ್ಬೋದು. ಇವ್ರನ್ನ ಜಗದೀಶ್ ಟಿವಿನಲ್ಲೆಲ್ಲ ನೋಡಿರ್ಬೋದು. ಪೊಲೀಸ್ನ ಹಿಡ್ಕೊಂಡು ಪ್ರಯತ್ನ ನಡೆದಾಗ ಐ ಥಿಂಕ್ ಜಗದೀಶ್ನ ಇವರೇ ಕೊಲೆ ಮಾಡಿದ್ದಾರೆ. ಡಾಕ್ಟರ್, ಇವ್ರು ಹೇಳೋದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸರ್, ಇನ್ಸ್ಪೆಕ್ಟರ್ ಹೇಳೋ ಮಾತಲ್ಲಿ ನಿಜ ಇದ್ರು ಇರ್ಬೋದು. ಯಾಕಂದ್ರೆ ಮಿಸ್ಟರ್ ವರ್ಮಾ ಆಸ್ಪತ್ರೆಯಿಂದ ಓಡ್ ಹೋದಾಗ ತುಂಬಾ ಡಿಪ್ರೆಸ್ ಆಗಿದ್ರು. ಹಾಗಿದ್ದಾಗ ಅವರು ಯಾರನ್ನ ಬೇಕಾದ್ರೂ ಕೊಲೆ ಮಾಡೋ ಚಾನ್ಸಸ್ ಇದೆ. ಸರ್, ಈ ವ್ಯಕ್ತಿ ನಾನು ಇದಕ್ಕೆ ಮುಂಚೆ ನೋಡೇ ಇಲ್ಲ. ಮೊದಲು ನೋಡಿದ್ದು ಈ ಮನೆಯಲ್ಲೇ, ಅದು ಮೇಲೆ ಇರೋ ರೂಮ್ ಅಲ್ಲಿ ಡೆಡ್ ಬಾಡಿ ಆಗಿ. ಎಲ್ಲಿ ನೋಡಿದ್ರಿ? ಮೇಲೆ ಬೆಡ್ರೂಮ್ ಅಲ್ಲಿ. ಬೆಡ್ರೂಮ್ ಅಲ್ಲಿ ಡೆಡ್ ಬಾಡಿ ಹೊರಗಡೆ ಹೇಗೆ ಬಂತು? ನಂಗೆ ಗೊತ್ತಿಲ್ಲ. ಬೆಡ್ರೂಮ್ ಅಲ್ಲಿ ನೀವು ಡೆಡ್ ಬಾಡಿ ನೋಡಿದ್ರಿ, ಆಮೇಲೆ ಅದು ಕಾಣೆ ಆಯ್ತು, ರೈಟ್? ಅದು ಕಾಣೆ ಆಗೋದಕ್ಕೆ ಮುಂಚೆ ಇಲ್ಲಿ ಏನೇ ನಡೀತು ಅಂತ ಸ್ವಲ್ಪ ಹೇಳಕ್ಕಾಗತ್ತ? ಅದು ನಾನು ಇವರು ಗೊತ್ತಾಗ್ತಿಲ್ಲ. ಬರ್ತಾ ಇಲ್ಲ. ನೆನ್ಪಾಯ್ತು, ನನ್ನ ಮೇಲೆ ಬೆಡ್ರೂಮ್ ಅಲ್ಲಿ ಡೆಡ್ ಬಾಡಿ ನೋಡಿದ್ಮೇಲೆ
ಕಿರ್ಚ್ಕೊಂಡು ಮಿಸಸ್ ಜಗದೀಶ್ ಹೇಳೋದಕ್ಕೆ ಅಂತ ಕೆಳಗೆ ಬಂದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ರಿಂಗ್ ಆಯ್ತು. ನಾನು ಓಡೋಗಿ ಈ ಬೆಡ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡೆ. ಕೀವಲಿಂದ ನೋಡ್ತಾ ಇದ್ದೆ. ಯಾರೋ ಒಬ್ಬ ವ್ಯಕ್ತಿ ಒಳಗೆ ಬಂದ್ರು. ಮಿಸಸ್ ಜಗದೀಶು ಆ ವ್ಯಕ್ತಿ ಏನೇನೋ ಮಾತಾಡಿಕೊಂಡು ಎಲ್ಲ ಕಡೆ ಸರ್ಚ್ ಮಾಡಿಕೊಂಡು ಈ ಬೆಡ್ರೂಮ್ ಕಡೆ ಬಂದರು. ಆಗ ಮಿಸಸ್ ಜಗದೀಶು ಬಾಗಿಲಿಗೆ ಅಡ್ಡ ನಿಂತ್ಕೊಂಡ್ರು. ನನ್ನ ಹಣೆ ಬರ ಸರಿಲ್ಲ ಸರ್. ಅದೇ ಸಮಯಕ್ಕೆ ಟ್ರೈನ್ ಶಬ್ದಕ್ಕೆ ನನಗೇನು ಕೇಳಿಸ್ಲಿಲ್ಲ ಸರ್. ನನಗೇನು ಕೇಳಿಸ್ಲಿಲ್ಲ. ನಾನು ಅನ್ಕೊಂಡಿದ್ದು ಮಿಸಸ್ ಜಗದೀಶ್ ನನ್ನನ್ನು ಕಾಪಾಡೋದಕ್ಕೋಸ್ಕರ ಬಾಗಿಲಿಗೆ ಅಡ್ಡ ನಿಂತ್ಕೊಂಡ್ರು ಅಂತ. ಆದ್ರೆ ಇಲ್ಲ ಸರ್, ಅವರು ಅವ್ರನ್ನ ಕಾಪಾಡ್ಕೊಳ್ಳೋಕೋಸ ಬಾಗಿಲಿಗೆ ಅಡ್ಡ ನಿಂತಿದ್ದು. ಹೌದು ಸರ್, ಅವ್ರನ್ನ ಕಾಪಾಡ್ಕೊಳ್ಳೋಕೆ. ಆಮೇಲೆ ಆಮೇಲೆ ಕಮಾನ್. ಮಿಸಸ್ ಜಗದೀಶ್ ಬಂದು ಬಾಗಿಲು ತೆಗೆದ್ರು. ಆ ವ್ಯಕ್ತಿ ಇರಲಿಲ್ಲ, ಹೊರಟೋಗಿದ್ದ. ನಾನು ಮಿಸಸ್ ಜಗದೀಶ್ ಕರ್ಕೊಂಡು ಮೇಲೆ ಬೆಡ್ರೂಮ್ಗೆ ಹೋದೆ. ಅಲ್ಲಿ ಹೆಣ ಇರಲಿಲ್ಲ. ನೀವು ಶವ ನೋಡಿದ್ದು ಯಾವ ಬೆಡ್ರೂಮ್ ಅಲ್ಲಿ? ಸರ್, ಮಾಡಿ ಮೇಲೆ ಮೊದಲನೇ ಬೆಡ್ರೂಮು ಕಾಟ್ ಹಿಂಬಾಗ್ದಲ್ಲಿ. ಐ ಸಿ. ನೋ, ನೀವೆಲ್ಲ ಇಲ್ಲೇ ರೀ. ವರ್ಮಾ, ಯಾರೋ ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾ? ಗೊತ್ತು ಸರ್. ಅವ್ರು ಯಾರು ಅಂತನೂ ಗೊತ್ತು, ಈಗ ಅವರು ಎಲ್ಲಿದ್ದಾರೆ ಅಂತ ಗೊತ್ತು. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಸರ್. ಇಲ್ಲೇನು? ಯಾರು? ಇವರೇ ಸರ್. ಸುಳ್ಳು ಸರ್, ಸುಳ್ಳು ಸರ್. ಇಲ್ಲಿಗೆ ನಾನು ಏನಾದ್ರೂ ಬಂದಿದ್ರೆ ಅದು ಡಾಕ್ಟರ್ ಸುರೇಶ್ ಜೊತೆ ಮಾತ್ರ. ಫಸ್ಟ್ ಆಫ್ ಆಲ್, ಮಿಸಸ್ ಜಗದೀಶ್ ನನಗೆ ಪರಿಚಯನೇ ಇಲ್ಲ. ಅಂತದ್ರಲ್ಲಿ ನಾನೊಬ್ನೇ ಹ್ಯಾಕ್ ಸರ್ ಬರ್ಲಿ? ನೀವೇ ಹೇಳಿ. ಮೇಡಮ್, ಇನ್ಸ್ಪೆಕ್ಟರ್ ಮಹೇಶ್ ಹೇಳ್ತಾ ಇರೋದು ನಿಜಾನ? ಹೌದು ಸರ್, ನಾನು ಇವರನ್ನ ನಮ್ಮ ಡಾಕ್ಟರ್ ಅಂಕಲ್ ಜೊತೆನೇ ನೋಡಿದ್ದು. ಸರ್, ನಾನು ಹೇಳ್ತಾ ಇರೋದು ಸತ್ಯ. ಇನ್ಸ್ಪೆಕ್ಟರ್ ಇಲ್ಲಿಗೆ ಒಬ್ಬರೇ ಬಂದಿದ್ರು, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ಅಪರಾಧಿ ತಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾವಿರ ಸುಳ್ಳು ಹೇಳ್ಬೋದು, ಆದ್ರೆ ಸತ್ತಿರೋ ವ್ಯಕ್ತಿಯಿಂದ ಪಡೆಯೋ ಈ ಸಾಕ್ಷಿ ಸುಳ್ಳಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಮಿನಿಟ್ ಸರ್. ಮಿಸ್ಟರ್ ಮಹೇಶ್, ಅಪರಾಧ ಸಾಬೀತಾಗೋವರೆಗೂ ಯಾರು ಅಪರಾಧಿಗಳಲ್ಲ. ಐ ಆಮ್ ಸಾರಿ ಸರ್. ನೋಡಿ, ಇದನ್ನ ವರ್ಮನ ಅಡ್ಮಿಟ್ ಮಾಡಿದ ಮೆಂಟ್ ಹಾಸ್ಪಿಟಲ್ ಯೂನಿಫಾರ್ಮ್ನ ಜೇಬಿನ್ ಬಟ್ಟೆ. ಸರ್, ಸತ್ತಿರೋ ವ್ಯಕ್ತಿ ಕೈನಲ್ಲಿ ಸಾಯಿಸಿರೋ ವ್ಯಕ್ತಿಯ ಜೇಬಿನ ಬಟ್ಟೆ ತುಂಡು ಹೇಗ್ ಬರುತ್ತೆ ಸದ್ಯ, ನೀವೇ ಹೇಳಿ ಡಾಕ್ಟರ್. ಇದು ಹೌದು ಸರ್, ಇದು ನಮ್ಮ ಹಾಸ್ಪಿಟಲ್ ಪೇಷಂಟ್ ಯೂನಿಫಾರ್ಮ್ ಪೀಸ್. ಸರ್, ಮೋಸ್ಟ್ಲಿ ವರ್ಮಾ ಜಗದೀಶ್ನ ಕೊಲೆ ಮಾಡೋಕಿನ ಮುಂಚೆ ಜಗದೀಶ್ಗೂ ವರ್ಮಾಗೂ ತುಂಬಾ ಹೊಡೆದಾಟ ಆಗಿರ್ಬೋದು. ಆ ಹೊಡೆದಾಟದಲ್ಲಿ ಜಗದೀಶ್ ಕೈಗೆ ವರ್ಮಾ ಜೇಬಿನ ಬಟ್ಟೆ ಸಿಕ್ಕಿರ್ಬೋದು. ಸಿಂಪಲ್. ಹೌದಾ? ಮಿಸಸ್ ಜಗದೀಶ್, ನಿಮ್ ಗಂಡ ನೀವು ಕೊನೆ ಸರಿ ಯಾವಾಗ ನೋಡಿದ್ರಿ? ಹೋದ್ವಾರ ಸರ್, ಅವ್ರು ಬಾಂಬೆಗೆ ಹೋಗೋದಕ್ಕಿಂತ ಮುಂಚೆ. ಆಮೇಲೆ ನೀವು ಅವ್ರು ನೋಡ್ಲೇ ಇಲ್ಲ? ಇಲ್ಲ ಸರ್. ಆರ್ ಯು ಶ್ಯೂರ್? ಯೆಸ್ ಸರ್. ಈ ಬೋರ್ಡಿಂಗ್ ಪಾಸ್ ನಿಮ್ ಬೆಡ್ರೂಮ್ ಅಲ್ಲಿ ಸಿಕ್ತು. ಬಾಂಬೆ ಟು ಬ್ಯಾಂಗ್ಲೋರ್. ಯಾರ ಹೆಸರಿದೆ ನೋಡಿ? ಮಿಸ್ಟರ್ ಜಗದೀಶ್, ಐ ಮೀನ್ ಯುವರ್ ಹಸ್ಬೆಂಡ್. ಇದ್ರ ಪ್ರಕಾರ ನಿನ್ನ ಸಂಜೆ 6 ಗಂಟೆಗೆ ನಿಮ್ಮ ಯಜಮಾನರು ಬೆಂಗಳೂರಿಗೆ ಬಂದಿದ್ದಾರೆ. ಸರ್, ಈ ಬೋರ್ಡಿಂಗ್ ಪಾಸ್ ಬೆಡ್ರೂಮ್ ಅಲ್ಲಿ ಹೇಗ್ ಬಂತು ಸರ್? ಅದು ಹೀಗೂ ಆಗಿರ್ಬೋದಲ್ಲ. ವರ್ಮಾ ಜಗದೀಶ್ನ ಕೊಲೆ ಮಾಡಿ ಆ ಹೆಣನ ಬೆಡ್ರೂಮ್ ನಿಂದ ಸಾಕಿಸುವಾಗ
ಜಗದೀಶ್ ಕೋಟಿನ ಜೇಬ್ನಿಂದ ಈ ಬೋರ್ಡಿಂಗ್ ಪಾಸ್ ಕೆಳಗೆ ಬಿದ್ದಿರ್ಬೋದು ಸರ್. ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರೆ, ನಾನು ಯಾವ ಕೊಲೆಯನ್ನು ಮಾಡಿಲ್ಲ, ನನ್ನ ಮಾತನ್ನು ನಂಬಿ ಸರ್. ಅಕಸ್ಮಾತ್ ನಾನು ಈ ಕೊಲೆ ಮಾಡಿದ್ದೆ ಈ ಮನೆಯಲ್ಲೇ ಯಾಕಿರ್ತಾ ಇದ್ದೆ? ಜಗದೀಶ್ ಕೊಲೆ ಮಾಡಿದ್ ಯಾರು ಅಂತ ಪತ್ತೆ ಹಚ್ಚಬೇಕು ಅಂತಲೇ ನಾನು ಈ ಮನೆಯಲ್ಲೇ ಉಳ್ಕೊಂಡಿದ್ದು ಸರ್. ಪ್ಲೀಸ್, ನೀವೇ ಪ್ಲಾನ್ ಮಾಡಿದ್ದೀರಾ? ಯು ಹ್ಯಾವ್ ಡನ್ ಇಟ್. ನಿಮ್ಮ ಹುಚ್ಚತನದಲ್ಲಿ ಇವ್ರನ್ನ ಕೊಲೆ ಮಾಡಿದ್ರು, ಆಮೇಲೆ ಹೆದರ್ಕೊಂಡು ಬಚಾವಾಗೋದಕ್ಕೆ ದಾರಿ ಕಾಣದೆ ಡೆಡ್ ಬಾಡಿ ತಂದು ಈ ಮನೇಲಿ ಇಟ್ರಿ. ಇಲ್ಲಿ ಇಷ್ಟೊಂದು ಮನೆಗಳಿವೆ, ಎಲ್ಲಾ ಬಿಟ್ಟು ಪೊಲಿಟಿಕಲರ್ ಆಗಿ ಈ ಮನೇನ ಆರಿಸ್ಕೊಂಡ್ರಿ, ಆಮೇಲೆ ಡೆಡ್ ಬಾಡಿ ತಂದು ಬೆಡ್ರೂಮ್ ಅಲ್ಲಿ ಬಿಸಾಕಿದ್ರಿ. ದ ಹೋಲ್ ಥಿಂಗ್ ಇಸ್ ಪ್ರೀ ಪ್ಲಾಂಟ್ ಸರ್. ಇಲ್ಲ ಸರ್, ನಾನು ಯಾವ ಪ್ಲಾನು ಮಾಡಿಲ್ಲ ಸರ್, ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನನ್ನ ಮಾತು ಕೇಳಿ ಸರ್. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ಕೇಸ್ ತಗೊಂಡಾಗಿಂದ ನಾನು ನಿಮ್ಮನ್ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ದೀನಿ. ನೀವು ಯಾವ ರೀತಿ ನಿಮ್ ಹೆಂಡತಿನ ಕುತ್ಕೇಸಿ ಕೊಲೆ ಮಾಡಿದ್ರು, ಅದೇ ರೀತಿ ಜಗದೀಶ್ ಅವ್ರನ್ನು ಕೊಲೆ ಮಾಡಿದ್ದೀರಾ. ನನ್ನ ಹತ್ರ ಇರೋ ಎಲ್ಲಾ ಸಾಕ್ಷಿಗಳು ನಿಮ್ ವಿರುದ್ಧವಾಗೆ ಇದೆ. ಸೊ ನಿಮ್ಮನ್ನ ಕೊಲೆ ಆಪದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಸರ್ ಇಲ್ಲ ಸರ್, ದಯವಿಟ್ಟು ನನ್ನ ಮಾತು ನಂಬಿ ಸರ್. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್, ನಾನು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್, ಪ್ಲೀಸ್ ಪ್ಲೀಸ್ ಟ್ರಸ್ಟ್ ಮೀ ಸರ್. ನಾನು ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ ಸರ್. ಪ್ಲೀಸ್ ಬಿಲೀವ್ ಮೀ ಸರ್, ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಇದು ವರ್ಮ ಹತ್ರ ಇದ್ದ ಗನ್. ಆಫೀಸರ್, ಎಂತ ವಿಚಿತ್ರ ವ್ಯಕ್ತಿ ನೋಡಿ ಸರ್, ಹುಚ್ಚತನದಲ್ಲಿ ಕೊಲೆ ಮಾಡ್ತಾರೆ. ಪ್ರಜ್ಞೆ ಬಂದ ಮೇಲೆ ಕೊಲೆ ಆಪಾದನೆ ತನ್ನ ಮೇಲೆ ಬರಬಾರ್ದು ಅಂತ ಏನೆಲ್ಲ ನಾಟಕ ಆಡ್ತಾರೆ. ಸರ್ ಸರ್ ಸರ್, ನೀವು ನಾನು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ನಾನೊಂದು ವಿಷಯ ಹೇಳಬೇಕು. ನೀವೇನೇ ಹೇಳೋದಿದ್ರು ಕೋರ್ಟ್ನಲ್ಲಿ ಹೇಳಿ ಸರ್. ಸರ್ ಕೋರ್ಟ್ನಲ್ಲಿ ಹೇಳೋದಕ್ಕೆ ಕಾಲ ಮಿಂಚೋಗುತ್ತೆ ಸರ್, ಇಲ್ಲೇ ಕೇಳಬೇಕು, ಇಲ್ಲೇ ಹೇಳಬೇಕು. ಪ್ಲೀಸ್ ಸರ್, ಪ್ಲೀಸ್ ಈ ಇನ್ಸ್ಪೆಕ್ಟರ್ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಪ್ಲೀಸ್ ಪ್ಲೀಸ್ ಸರ್. ಡಾಕ್ಟರ್ ಡಾಕ್ಟ್ರೆ, ನೀವಾದ್ರೂ ಹೇಳಿ ಡಾಕ್ಟ್ರೆ. ಪ್ಲೀಸ್ ಸರ್, ಪ್ಲೀಸ್ ಸರ್. ಒಂದು ಅವಕಾಶ ಕೊಡಿ, ನೋಡೋಣ ಏನ್ ಹೇಳ್ತಾರಂತ. ಸರಿ ಮಾತಾಡಿ. ನೀವು ಮನೆಗೆ ಒಬ್ಬರೇ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀರಲ್ಲ ವರ್ಮ? ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ಒಬ್ಬನೇ ಯಾವತ್ತೂ ಈ ಮನೆಗೆ ಬಂದಿಲ್ಲ ಅಂತ. ನೀವೆಲ್ಲೋ ಮರ್ತಿದ್ದೀರಾ ಅನ್ಸುತ್ತೆ, ನಾನು ನಿಮ್ಗೆ ನೆನಪಿಸ್ತೀನಿ. ನೀವು ಈ ಮನೆಗೆ ಎರಡ್ ಸಾರಿ ಬಂದಿದ್ದೀರಾ, ಮೊದಲನೇ ಸಲ ಡಾಕ್ಟರ್ ಜೊತೆ, ಎರಡನೇ ಸಾರಿ ನೀವು ಒಬ್ಬರೇ ಬಂದಿದ್ದೀರಾ. ಇದೆಲ್ಲ ನಿಮ್ ಭ್ರಮೆ. ಇದು ನನ್ನ ಭ್ರಮೆನೂ ಅಲ್ಲ, ಸುಳ್ಳು ಅಲ್ಲ. ಎರಡನೇ ಸಲ ನೀವು ಮನೆಗೆ ಬಂದಾಗ ಇಲ್ಲಿ ನಿಂತ್ಕೊಂಡು ಸಿಗರೆಟ್ ಸೇತಾ ಇದ್ರಿ, ಮಿಸಸ್ ಜಗದೀಶ್ ಜೊತೆ ಮಾತಾಡ್ತಾ ಇದ್ರಿ. ಇದೆಲ್ಲ ನಿಮ್ ಹುಚ್ಚು ಕಲ್ಪನೆ. ಹೌದು, ನಿಮ್ಗೆಲ್ಲ ಹುಚ್ಚು ಜಾಸ್ತಿ ಆಗ್ತಾ ಇದೆ. ಹೌದು, ನನಗೇನೋ ಹುಚ್ಚು ಹಿಡಿದಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ನೀವು ಸರಿಯಾಗಿದ್ದೀರಲ್ಲ, ನೀವ್ ಯಾಕೆ ಇಲ್ಲಿ ಬಂದಿದ್ರಿ ವರ್ಮ? ನೀವು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಐ ಆಮ್ ಸಾರಿ ಆಫೀಸರ್. ಆಫೀಸರ್, ಮನುಷ್ಯನಿಗೆ ಯಾರ ಆಸರೆಯನ್ನು ಸಿಗದೆ ಇದ್ದಾಗ ಆ ದೇವ್ರಿಗೆ ಮೊರೆ ಹೋಗ್ತಾನೆ. ಈಗ ನಾನು ಆ ದೇವ್ರ ಹೆಸರು ಹೇಳ್ಕೊಂಡು ಈ ನನ್ನ ಎರಡು ಖಾಲಿ ಕೈಗಳನ್ನ ಇವ್ರ ಜೋಗ ಬರ್ತಾ ಇದ್ದೀನಿ. ಸರ್ ಈ ಲೈಟ್ ಇದ್ರಲ್ಲೇನಿದೆ, ಯಾರ ಹತ್ರ ಬೇಕಾದ್ರೂ ಇರ್ಬೋದಲ್ಲ, ಯಾರು ಬೇಕಾದ್ರೂ ಅಂಗಡಿಲಿ ಕೊಂಡ್ಕೋಬಹುದು. ಹಾ ಸರ್, ಇದು ಅಂಗಡಿನಲ್ಲೇ ತಗೊಂಡಿದ್ದು, ಇದು ನನ್ನ ಲೈಟ್ರು. ಸುಳ್ಳು ಹೇಳ್ತಾ ಇದ್ದೀರಾ, ಆ ಲೈಟ್ರು ನಂದು. ರಾತ್ರಿ 12 ಗಂಟೆಗೆ ನೀವು ಇಲ್ಲಿ ಬಂದಿದ್ರಿ, ಅದೇ ಲೈಟ್ರಿಂದ ಸಿಗರೆಟ್ ಹಚ್ಕೊಂಡು ಸೇದಿದ್ರಿ, ಆಮೇಲೆ ಆ ಲೈಟ್ರನ್ನ ಜೋಗ ಹಾಕೊಂಡ್ರಿ. ಅದಕ್ಕೆ ಆವಾಗ್ಲೇ ಹೇಳಿದ್ದು ಇದು ದೇವ್ರ ಸಾಕ್ಷಿ ಅಂತ. ಮಿಸ್ಟರ್ ವರ್ಮ, ನೀವು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಇದು ನಿಮ್ದು ಅಂತ? ಸರ್, ಆ ಲೈಟು ನನ್ನ ನಾದಿನಿ ಸೌಮ್ಯ ನನಗೆ ಗಿಫ್ಟ್ ಕೊಟ್ಟಿದ್ದು ಸರ್. ಮಿಸ್ಟರ್ ಕುಮಾರ್. ಎಸ್ ಸರ್. ಸೌಮ್ಯ ಅವ್ರನ್ನ ಕರೆಸಿ. ಸರಿ ಸರ್. ಹಲೋ ಸೌಮ್ಯ ಅವರಾ? ಹಾ, ನಾನು ಇನ್ಸ್ಪೆಕ್ಟರ್ ಕುಮಾರ್ ಮಾತಾಡ್ತಿರೋದು. ಹೇಳಿ ಸರ್. ನಿಮ್ ಭಾವ ಸಿಕ್ಕಿದ್ದಾರೆ. ಏನು, ನಮ್ ಭಾವ ಸಿಕ್ಬಿಟ್ರ? ಎಸ್. ನೀವು ತಕ್ಷಣ ನಾನು ಹೇಳೋ ಅಡ್ರೆಸ್ ಬರ್ತೀರಾ? ಸರಿ ಸರ್. ಜಗದೀಶ್ ನಿಲಯ ನಂಬರ್ 14, 5th Cross, 10th Main, RPC ಲೇಔಟ್, ವಿಜಯನಗರ. ಸರಿ ಸರ್, ನಾನು ಈಗಲೇ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಕೊಲೆ ವಿಷಯ ಇರ್ಲಿ, ಇಲ್ಲಿ ಇನ್ನೊಂದು ಕೊಲೆ ಆಗಿದೆ. ಈ ಕೊಲೆ ಮಾಡಿರೋದು ಮಿಸ್ಟರ್ ವರ್ಮನ್ ಅನ್ನೋ ಅನುಮಾನ ಇದೆ. ಇಲ್ಲ ಸೌಮ್ಯ, ಈ ಅನುಮಾನ ನಿಜನೋ ಸುಳ್ಳು ಅನ್ನೋದು ಈ ಲೈಟರ್ ಮೇಲೆ ಡಿಪೆಂಡ್ ಆಗಿದೆ. ಈ ಲೈಟರ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಇದನ್ನ ನಾನೇ ನಮ್ಮ ಭಾವನ್ ಗಿಫ್ಟ್ ಕೊಟ್ಟಿದ್ದು ಸರ್. ಇದೇ ಲೈಟರ್ ಅಂತ ಹೇಗೆ ಹೇಳ್ತೀರಾ? ಅದ್ರ ಮೇಲೆ ನನ್ನ ಹೆಸರಿದೆ ಸರ್. ನಿಮ್ ಹೆಸರ?
ಇದ್ರ ಮೇಲೆ ಎಸ್ ಅಂತ ಇದೆ. ಎಸ್ ಫಾರ್ ಸೌಮ್ಯ. ನೋ ಸರ್, ಎಸ್ ಅಂದ್ರೆ ಸಹನಾ. ಸಹನಾ ನನಗೆ ಗಿಫ್ಟ್ ಕೊಟ್ಟಿದ್ದು. ಹೌದಾ ಮಿಸ್ಟರ್ ಸಹನಾ ಅವರೇ? ಹಾ ಸರ್, ನಾನೇ ಪ್ರೆಸೆಂಟ್ ಮಾಡಿದ್ದು. ಆಗ್ಲೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರಿ. ಮಿಸ್ಟರ್ ವರ್ಮಾ ಅವರೇ, ಜಸ್ಟ್ ಎ ಮಿನಿಟ್. ಮಿಸ್ಟರ್ ಮಹೇಶ್, ನೀವು ಮರಿತಾ ಇದ್ದೀರ, ಸಹನಾ ನನಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ರಿ. ಪರಿಚಯ ಇಲ್ಲದವರ ನಡುವೆ ಈ ಪ್ರೀತಿ, ಪ್ರೇಮ, ಗಿಫ್ಟ್ ಇದೆಲ್ಲ ಹೇಗ್ ಸಾಧ್ಯ? ಸರ್, ನೀವೇನ್ ಹೇಳ್ತಾ ಇದ್ರೋ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ತೇನೆ. ಲೆಟ್ ಮಿ ಟೆಲ್ ಯು, ಮಿಸ್ಟರ್ ವರ್ಮಾ ಅವರ ಮನೆಯಿಂದ ಶುರುವಾದ ಅನಿರೀಕ್ಷಿತ ಘಟನೆಗಳು ನಡೀತಾ ನಡೀತಾ ಹೋಗಿ ಇಲ್ಲಿವರೆಗೂ ಬಂದಿದೆ. ಆದರೆ ಒಂದಂತೂ ಅನಿರೀಕ್ಷಿತ ಅಲ್ಲ, ಅದು ಅನ್ಕೊಂಡ ಹಾಗೆ ಮಾಡಿರೋದು. ನಿಮ್ಮಿಬ್ಬರ ನಡುವೆ ಇರೋ ಅನೈತಿಕ ಸಂಬಂಧನೇ ಈ ಕೊಲೆ ಕಾರಣ. ನಿಮ್ಮಿಬ್ಬರಿಗೂ ಸಂಬಂಧ ಇದೆ ಅಂತ ಜಗದೀಶ್ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ನಿನ್ನೆ ಸಂಜೆನೆ ಬಾಂಬೆಯಿಂದ ಬೆಂಗಳೂರಿಗೆ ಬಂದು ಮನೆಗೆ ಬಂದಿದ್ದಾರೆ. ನೀವಿಬ್ರು ಒಟ್ಟಿಗೆ ಇರೋದನ್ನ ಬೆಡ್ರೂಮ್ ಅಲ್ಲಿ ನೋಡಿದ್ದಾರೆ. ಅಲ್ಲಿ ಜಗಳ ಆಗಿರ್ಬೋದು, ಹೊಡೆದಾಟ ಆಗಿರ್ಬೋದು, ನಿಮ್ಮ ಗುಟ್ಟು ಎಲ್ಲಿ ರಟ್ಟಾಗುತ್ತೋ ಅಂತ ಹೆದರಿ ನೀವಿಬ್ರು ಸರಿ ಅವ್ರ ಉಸಿರು ಕಟ್ಟಿಸಿ ಕೊಲೆ ಮಾಡಿದೀರ. ಸುಳ್ಳು, ಇದು ನಿಮ್ಮ ಕಲ್ಪನೆ, ಕಟ್ಟು ಕತೆ. ಡೋಂಟ್ ಶೌಟ್ ಅಟ್ ಮೀ. ಇದು ಕಟ್ಟು ಕತೆ ಅಲ್ಲ ಮಿಸ್ಟರ್ ಮಹೇಶ್, ಇದು ಸತ್ಯ ಕತೆ. ಸರ್, ಯಾವ್ದು ಲೈಟರ್ ಇಟ್ಕೊಂಡು ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ರಲ್ಲ, ಸತ್ತಿರೋ ವ್ಯಕ್ತಿಗೆ ನೀವು ಸಾಕ್ಷಿ, ಅದಕ್ಕೇನು ಹೇಳ್ತೀರಾ? ನೀವೇನೋ ಬುದ್ಧಿ ಉಪಯೋಗಿಸಿದ್ರಿ, ಶವದ ಕೈಗೆ ಏನೇ ಕೊಟ್ರು ಅದು ಬೇಡ ಅನ್ನಲ್ಲ. ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಜೇಬಿನ ಬಟ್ಟೆ ಚೂರ್ನ ಉಲ್ಟಾ ಇಟ್ಬಿಟ್ರಿ. ಸುಳ್ಳು, ನಿಮ್ಮ ಆಪಾದನೆ ಒಪ್ಪೋದಿಲ್ಲ, ಯಾವ ಕಾರಣಕ್ಕೂ ನಾನು ಒಪ್ಪೋದಿಲ್ಲ. ಒಪ್ಪಿಸ್ತೀನಿ. ರಾತ್ರಿ 11:50 ಸರಿಯಾಗಿ ನೀವು ನನಗೆ ರೋಡ್ ನಲ್ಲಿ ಸಿಕ್ಕಿದ್ರಿ. ಆಗ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಲೆಟ್ ಮಿ ರೀಡ್. ಹೀಸ್ ಸ್ಲೀಪಿಂಗ್, ಕಮ್ ಸೂನ್. ಏನ್ ಹೇಳಿ? ಅವನು ಮಲಗಿದ್ದಾನೆ, ಬೇಗ ಬನ್ನಿ. ಯಾಕೆ? ಹೆಣನ ಸಾಕ್ಸೋದಕ್ಕೆ. ನಿಮಗೆ ಮೆಸೇಜ್ ಬಂತಲ್ಲ, ಅದೇ ನಂಬರ್ಗೆ ಕಾಲ್ ಮಾಡ್ತೀನಿ. ಮಿಸ್ಸೆಸ್ ಜಗದೀಶ್, ಈ ಫೋನ್ ನಿಮ್ದೇ ತಾನೆ? ಹೌದು ಹೌದು. ಮಿಸ್ಟರ್ ಮಹೇಶ್, ಇದಕ್ಕಿಂತ ಸಾಕ್ಷಿ ಬೇಕಾ? ಸುಮ್ಮನೆ ಸರೆಂಡರ್ ಆಗಿ. ನೋ ಆಫೀಸರ್, ನೋ ಆಫೀಸರ್, ಈ ಮಹೇಶ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನನ್ನ ದಾರಿಗೆ ಅಡ್ಡ ಬಂದ್ರೆ ನಿಮ್ಮೆಲ್ಲರ ಹೆಣನ ಉರುಳಿಸಿ ನಾನು ಆಚೆ ಹೋಗ್ಬೇಕಾಗತ್ತೆ. ಜಾಗ ಬಿಡಿ. ಅವರನ್ನ ಯಾಕೆ ಶೂಟ್ ಮಾಡ್ತೀರಾ? ನಿಮ್ ಮಾತ್ ಕೇಳಿ ನಾನು ಆಸ್ತಿ ಆಸೆಯಿಂದ ನನ್ನ ಗಂಡನ್ನ ಕಳ್ಕೊಂಡೆ. ಈಗ ಏನು ಉಳಿದಿದೆ? ನನ್ನನ್ನು ಶೂಟ್ ಮಾಡಿ, ನನ್ನನ್ನು ಶೂಟ್ ಮಾಡಿ. ಮಿಸ್ಟರ್ ಮಹೇಶ್, ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಡೋಂಟ್ ಓ ಮ್ಯಾನ್, ಮುಂದೆ ಬರ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. Hands up. ಒಬ್ಬ ಕಾನೂನು ಕಾಯ ಪೊಲೀಸ್ ಆಫೀಸರ್ ಅಂತ ಕ್ರೈಮ್ ಮಾಡಿದ್ದಾನೆ ಅಂದ್ರೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಇದು ಬೇರೆಯವ್ರಿಗೂ ಒಂದು ಪಾಠ ಆಗುತ್ತೆ. ಅರೆಸ್ಟ್ ಹಿಮ್. ಮಿಸ್ಟರ್ ವರ್ಮಾ ಸರ್, ಐ ಎಂ ರಿಯಲಿ ಸಾರಿ. ಒಬ್ಬ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ರು, ಎಷ್ಟೇ ಒಳ್ಳೆಯವನಾಗಿದ್ರು, ಕೆಲವು ಸಾರಿ ಸಮಯಕ್ಕೆ ತಕ್ಕ ಬೊಂಬೆಯಾಗಿ ನಡ್ಕೋಬೇಕಾಗತ್ತೆ. ನಿಮ್ಮ ಹೆಂಡತಿ ಕೊಲೆ ಆದಾಗ ನಿಮ್ಮ ಮನೇಲಿ ಇರಲಿಲ್ಲ. ಹೌದು. ಆದ್ರೆ ಎರಡನೇ ಕೊಲೆ ನೀವು ಈ ಮನೆಗೆ ಬರೋದಕ್ಕೆ ಮುಂಚೆನೆ ನಡೆದು ಹೋಗಿದೆ. ಇದನ್ನೇ ವಿಧಿ ಅನ್ನೋದು. ಸರ್, ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ಸರ್, ನಮ್ಮ ಭಾವ ಎಷ್ಟು ಒಳ್ಳೆಯವರು ಅಂತ. ಸರ್, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಲ್ಲಾಗಿರೋ ಕೊಲೆ ಆಪಾದನೆ ನಮ್ಮ ಭಾವನ ಮೇಲೆ ಹೇಗೆ ಬಂದಿತ್ತೋ ಅದೇ ರೀತಿ ನಮ್ಮ ಅಕ್ಕನ ಕೊಲೆ ಆಪಾದನೆನೂ ಇವ್ರ ಮೇಲೆ ಬಂದಿದೆ ಅಷ್ಟೇ ಸರ್. ಅವ್ರು ಹಾಗೆ ಮಾಡೋಕೆ ಸಾಧ್ಯನೇ ಇಲ್ಲ ಸರ್, ಅವ್ರು ತುಂಬಾ ಒಳ್ಳೆಯವರು. ಎಕ್ಸಾಕ್ಟ್ಲಿ. ಐ ನೋ ನಿಮ್ಮ ಭಾವ ತುಂಬಾ ಒಳ್ಳೆಯವರು ಅಂತ ಗೊತ್ತು, ಅವ್ರು ನಿಮ್ಮ ಅಕ್ಕನ ಕೊಲೆ ಮಾಡಿಲ್ಲ ಅಂತಾನು ಗೊತ್ತು. ಯಾಕೆಂದ್ರೆ ಈ ಕೊಲೆ ಮಾಡಿರೋದು ನೀನು.
ಏನ್ ಹೇಳ್ತಾ ಇದ್ದೀರಾ? ಎಸ್ ಮಿಸ್ಟರ್ ವರ್ಮಾ, ನಿಮ್ಮ ಹೆಂಡತಿ ಕೊಲೆ ಹೇಗಾಯ್ತು ಅಂತ ನಾನು ಹೇಳ್ತೀನಿ. I can't believe this officer. ಅವರಿಬ್ರು ಅಕ್ಕ ತಂಗಿರು, ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು, ಅಂತದ್ರಲ್ಲಿ ಸೌಮ್ಯ ನನ್ನ ಹೆಂಡತಿನ ಕೊಲೆ ಮಾಡೋದು ಸಾಧ್ಯನೇ ಇಲ್ಲ. ಮಿಸ್ಟರ್ ವರ್ಮಾ, ನಿಮ್ಮನ್ನ ನೀವು ಅನ್ಕೊಂಡಾಗಲ್ಲ, ಈ ಕೊಲೆ ಮಾಡೋದಕ್ಕೆ ಕಾರಣ ಅವ್ರಿಗೆ ನಿಮ್ಮ ಮೇಲಿದ್ದ ಪ್ರೀತಿ. ಏನು ಸೌಮ್ಯ ನನ್ನನ್ನ? ಎಸ್ ಮಿಸ್ಟರ್ ವರ್ಮಾ, ಅವರ ಮೊಬೈಲ್ ನಲ್ಲಿ ಇರೋ ನಿಮ್ಮ ಫೋಟೋಸ್. ಅವ್ರು ನಿಮಗೆ ಕೊಟ್ಟ ಲೈಟರ್ ಮತ್ತೆ ಅವ್ರ ಮಾತುಗಳು, ಇದರಿಂದ ನನಗೆ ಗೊತ್ತಾಯ್ತು ಅವ್ರು ನಿಮ್ಮನ್ನ ತುಂಬಾ ಗಾಢವಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ. ಇದಕ್ಕೆಲ್ಲ ಅಡ್ಡದ್ದು ಒಬ್ರೇ, ನಿಮ್ಮ ಹೆಂಡತಿ. ಅವರನ್ನ ಮುಗಿಸ್ಬಿಟ್ರೆ ಆ ಜಾಗಕ್ಕೆ ತಾನು ಸಲೀಸ ಬರ್ಬೋದು ಅನ್ನೋದೇ ಈ ಕೊಲೆ ಹಿಂದೆ ಇದ್ದ ಉದ್ದೇಶ. ನಾನು ನಮ್ಮ ಅಕ್ಕನ ಕೊಲೆ ಮಾಡೋದ? ಇಲ್ಲ ಆಫೀಸರ್, ನಮ್ಮ ಅಕ್ಕನ ಕೊಲೆ ಮಾಡೋಷ್ಟು ಕ್ರೂರಿ ನಾನಲ್ಲ. ಅಷ್ಟಕ್ಕೂ ನಮ್ಮ ಅಕ್ಕನ ಕೊಲೆ ಆದಾಗ ನಾನು ಅಲ್ಲಿ ಇರ್ಲೇ ಇಲ್ಲ. ಮಿಸ್ ಸೌಮ್ಯ, ನಾನು ಕಾರಣ ಇಲ್ಲದೆ ಅನುಮಾನ ಪಡೋದಿಲ್ಲ. ನಾನ್ ನಿಮ್ ಮನೆಗೆ ಬಂದಾಗ ನಿಮ್ ಬಳೆ ಹೊಡೆದ ರಕ್ತ ಬಂತಲ್ಲ, ಆ ಬ್ಲಡ್ ಸ್ಯಾಂಪಲ್, ಡೆಡ್ ಬಾಡಿ ಉಗುರಲ್ಲಿದ್ದ ಬ್ಲಡ್ ಸ್ಯಾಂಪಲ್ ಎರಡನ್ನು ಟೆಸ್ಟ್ ಮಾಡಿದಾಗ ಆ ಎರಡು ಒಬ್ಬರದೇ ಆಗಿತ್ತು. ಅದು ನಿಮ್ದು. ಯಾಕೆ ಇನ್ನೂ ಸಾಕ್ಷಿ ಬೇಕಾ? ಇವಳು ಕೊಲೆ ಮಾಡುವಾಗ ಗಾಯ. ಸಾರಿ ಮಿಸ್ಟರ್ ವರ್ಮಾ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಯಾರು ಯಾರನ್ನೂ ಕ್ಷಮಿಸಬೇಕಾಗಿಲ್ಲ ಡಾಕ್ಟರ್, ಎಲ್ಲ ಆಕಸ್ಮಿಕ. ಏ ಕಾನ್ಸ್ಟೇಬಲ್ ಸರ್, ಇವಳು ಒಳ್ಳೆಯವರನ್ನ ಕೆಟ್ಟವರು ಅಂತ ನಾವು ಮನುಷ್ಯರು ಹೇಳಬಹುದು, ಆದರೆ ಆ ದೇವರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡೋಲ್ಲ. ಅವನ ನ್ಯಾಯಾಲಯದಲ್ಲಿ ಅಪರಾಧಿ ಅಪರಾಧಿನೇ, ನಿರಪರಾಧಿ ನಿರಪರಾಧಿನೇ.